ॐ सहना भवतु सहनौ भुनत्तु सहवीर्यं वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः वासुदेवेन्द्रयोगीन्द्रं नत्वाज्ञानप्रदं गुरुं मुमुक्षूणां हितार्थाय तत्त्वबोधोऽभिधीयते सह नौन सह वीर वह तेजस्वी सदा शिव सदाशिवसाररंभां शंकराचार्य मध्यमा अस्मदाचार्यपर्यता वंदे गुरुपरंपरा वंदे गुरुपरंपरा

ಇವತ್ತಿನ ತತ್ವಬೋಧ ತರಗತಿಯ ಕೊನೆಯ ಹಂತಕ್ಕೆ ಬಂದಿರುವ ತರಗತಿಗಳನ್ನ ಆರಂಭ ಮಾಡ್ತಾ ತರಗತಿ ಆರಂಭ ಮಾಡ್ತಾ ಇದ್ದೀನಿ ಎಲ್ರಿಗೂ ಸ್ವಾಗತ ಈಗ ಎಷ್ಟೋ ಜನ ಈ ತರಗತಿಗೆ ಹೊಸದಾಗಿ ಸೇರ್ಕೊಂಡಿದ್ದಾರೆ ಈಗ ಇವತ್ತು ನಿನ್ನೆ ಸ್ವಲ್ಪ ಅವ್ರಿಗೆಲ್ಲ ಆಡ್ತಾ ಇದು ಎರಡು ವರ್ಷದಿಂದ ನಡೀತಾ ಇರುವಂತ ತರಗತಿ ಇದು ಆಲ್ಮೋಸ್ಟ್ ನೂರು ನೂರ ಇಪ್ಪತ್ತು ಕ್ಲಾಸ್ಗಳಾಗಿದೆ ಸೊ ತಿರ್ಗಾ ಇದು ಇನ್ನೊಂದ್ಸಲ ಇದು ಮುಗೀತಿದ್ದಾಗ ಇನ್ನೊಂದ್ ಎರಡು ಮೂರು ವಾರ ಆದಮೇಲೆ ತಿರ್ಗಾ ಎಲ್ಲವೂ ಎರಡು ವರ್ಷ ಏನು ಮಾಡಿದೀವಿ ಅದೇನೆ ತಿರ್ಗಾ ರಿಪೀಟ್ ಮಾಡ್ತೀವಿ ಇಲ್ಲಿ ಅವಾಗ ಮೊದಲಿಂದ ಸೇರ್ಕೊಂಡ್ರೆ ಎಲ್ರಿಗೂ ತಿರ್ಗಾ ಅರ್ಥ ಆಗುತ್ತೆ ಈಗ ಮೊದಲನೇ ಸಲ ಕೇಳಿದವರು ಕೂಡ ಈಗ ಎರಡನೇ ಸಲ ಕೇಳತ್ಕೊಂಡ್ರೆ ತಿರ್ಗಾ ಸೇರ್ಕೊಂಡ್ರೆ ಅವ್ರಿಗೆ ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಥ ಆಗಿ ಮನದಟ್ಟ ಆಗುತ್ತೆ ಯಾವಾಗಲೂ ವೇದಾಂತ ಒಂದೇ ಸಲ ಶ್ರವಣ ಮಾಡಿದ್ರೆ ಆಗಲ್ಲ ಕೇಳಿಸ್ಕೊಂಡ್ರೆ ಆಗಲ್ಲ ಶ್ರವಣ ಮನನ ನೀಡಿಧ್ಯ ಅಂತ ಹೇಳೋದು ಶ್ರವಣ ಮಾಡ್ತಾನೆ ಇರಬೇಕು ಮನನ ಮಾಡ್ತಾನೆ ಇರಬೇಕು ಅವಾಗ ಅದು ಮನಸ್ಸಿನಲ್ಲಿ ಉಳ್ಕೊಳತ್ತೆ ಸೊ ಯಾರ್ಯಾರು ಈಗ ಎರಡು ವರ್ಷದಿಂದ ಸೇರ್ಕೊಳ್ದಲ್ಲೇನೆ ಈ ಹೊಸ ಹೊಸದಾಗಿ ಬಂದು ಸೇರ್ಕೊಂಡಿದ್ದೀರಾ ಅವ್ರಿಗೆಲ್ಲ ಅದು ಮೊದಲನೇ ಸಂಗತಿಗಳು ಇರೋದ್ರಿಂದ ಈ ಕೊನೆಯ ಸಂಗತಿ ಕೇಳಿದ್ರೆ ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಆದರೆ ಇದೆಲ್ಲ ಫೌಂಡೇಶನ್ ಫೌಂಡೇಶನ್ನಿಂದ ತೋಡಿ ಒಂದು ಸೈಟ್ ತಗೊಂಡ್ರೆ ಫೌಂಡೇಶನ್ ಸೈಟೆಲ್ಲ ಮೆಜರ್ಮೆಂಟ್ ಮಾಡಬೇಕು ಫಸ್ಟು ಇದು ನಂದೇ ಸೈಟ್ ಅಂತ ಫಸ್ಟು ಡಾಕ್ಯುಮೆಂಟ್ ಎಲ್ಲ ಸರಿ ಮಾಡಿಕೊಂಡು ಕಾತ ಕಂದಾಯ ಕಟ್ಟಿ ಆಮೇಲೆ ಸೈಟ್ ಎಲ್ಲ ಮೆಜರ್ಮೆಂಟ್ ಮಾಡಿ ಆಮೇಲೆ ಫೌಂಡೇಶನ್ ತೆಗೆದು ಅಲ್ಲಿಂದ ಬಿಲ್ಡಿಂಗ್ ಕಟ್ಟಿ ಆಮೇಲೆ ಏನು ಪಿಲ್ಲರ್ ಹಾಕ್ತೀರಾ ಅಥವಾ ಏನು ಫೌಂಡೇಶನ್ ಕಟ್ತೀರಾ ಅದೆಲ್ಲ ನೋಡಿ ಆಮೇಲೆ ಆರ್ಕಿಟೆಕ್ಟು ಡಿಸೈನು ಎಲ್ಲ ಆದಮೇಲೆ ಅಷ್ಟು ರೆಡಿ ಆಗೋದು ಸೊ ಆ ಥರ ವೇದಾಂತದ ಜ್ಞಾನನೂ ಫಸ್ಟು ನ ಕ್ಲೀನ್ ಮಾಡಿಸಿ ಸೈಟ್ನ ಮೆಷರ್ ಮಾಡಿಸಿ ಸೈಟ್ನ ನನ್ನದೇ ಇಂಥ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ನು ಎಲ್ಲ ನನ್ನ ಹೆಸರಲ್ಲೇ ಇದೆಯಾ ಯಾರ್ದೋ ಸೈಟಲ್ಲಿ ನೀವು ಮನೆ ಕಟ್ಸ್ಬಿಟ್ರೆ ಸಾಲ ತಗೊಂಡು ಆಗಲ್ಲ ಸೊ ಹಾಗೆ ಅದೆಲ್ಲದನ್ನು ಚೆಕ್ ಬಂದು ಎಲ್ಲ ಮಾಡ್ಕೊಳ್ತಿರಲ್ವ ಹಿಂದೆ ಮುಂದೆ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ ಇವ್ರ ಹತ್ರ ಮಾತಾಡಿ ಮೂರು ಕಡೆಯವೇ ಅವ್ರ ಹತ್ರ ಏನು ಎಲ್ಲ ಅಬ್ಜೆಕ್ಷನ್ ಎಲ್ಲ ಮಾಡ್ದಲ್ಲೇನೆ ಆ ಥರ ಎಲ್ಲ ಮಾಡಿ ಆಮೇಲೆ ಮನೆ ಕಟ್ಟಕ್ಕೆ ಶುರು ಮಾಡ್ತೀರಲ್ವಾ ಆ ಥರ ಆತ್ಮಜ್ಞಾನದ ವಿಚಾರಗಳು ಹಾಗೇ ಒಂದ್ ಕಡೆ ಭಗವದ್ಗೀತೆ ಕೇಳಿಸ್ಕೊಳ್ತಾ ಇರಬೇಕು ಒಂದು ವಾರ ಮಂಗಳವಾರ ಸೊ ಇಲ್ಲಿ ಶುಕ್ರವಾರ ಒಂದೇ ಕ್ಲಾಸಿಂದ ಅಂದರೆ ಬಿಗಿನಿಂಗಿಂದ ಆತ್ಮಜ್ಞಾನ ಕೇಳಿಸ್ಕೊಳ್ತಾ ಬರ್ಬೇಕು ಎರಡು ಒಟ್ಟಿಗೆ ಮಾಡೋದ್ರಿಂದ ಭಗವದ್ಗೀತೆನೂ ಚೆನ್ನಾಗಿ ಅರ್ಥ ಆಗುತ್ತೆ ಆತ್ಮಜ್ಞಾನು ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಇದೆಲ್ಲ ಒಂದೇ ಒಂದ್ಸಲ ಯಾವುದೋ ಓದ್ಬಿಟ್ರೆ ಅಥವಾ ಯಾರನ್ನೋ ಕೇಳಿಸ್ಕೊಂಡ್ಬಿಟ್ರೆ ಹಾಗೆ ಅರ್ಥ ಆಗುತ್ತೆ ಅಂತ ಇದಲ್ಲ ಈಗ ಒಂದು ಸಲ ನೀವು ಕೇಳಿಸ್ಕೊಂಡು ಎರಡನೇ ಸಲ ಕೇಳಿಸ್ಕೊಳ್ಳುವಾಗ ಭಗವದ್ಗೀತೆನೇ ಆಗಲಿ ಆತ್ಮಜ್ಞಾನೇ ಆಗಲಿ ತುಂಬ ತುಂಬ ಆಳವಾಗಿ ಅರ್ಥ ಆಗುತ್ತೆ ಅವಾಗ ಮನಸ್ಸಿಗೆ ಹೌದು ಅನಿಸಿ ನಮ್ಮ ಪರ್ಸನಾಲಿಟಿ ಚೇಂಜ್ ಆಗುತ್ತೆ ನಾನೇನೇ ತುಂಬ ಚೇಂಜ್ ಆಗ್ತೀನಿ ಒಂದು ಸಲ ಕೇಳಿಸ್ಕೊಳ್ಳೋದ್ರೊಳಗೆ ತುಂಬ ಚೇಂಜ್ ಆಗಿರ್ತೀನಿ ಎರಡನೇ ಸಲ ಕೇಳಿಸ್ಕೊಳ್ಳೋದ್ರೊಳಗೆ ಆಲ್ಮೋಸ್ಟ್ ನಾನು ಮೌನಿ ಆಗ್ಬಿಟ್ಟಿರ್ತೀನಿ ಅಂದರೆ ನನಗೆ ಕೇಳೋಕ್ಕೆ ಪ್ರಶ್ನೆಗಳೇ ಉಳಿದಿರಲ್ಲ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಸಿಕ್ಬಿಟ್ಟಿರುತ್ತೆ ಅಂದ್ರೆ ಕೇಳೋವಂತ ಪ್ರಶ್ನೆಗಳೇ ಇರಲ್ಲ ಇಲ್ಲಿ ತನಕ ನಾನು ಏನೇನು ಕೇಳ್ತಾ ಇದೀನಿ ನನ್ನ ಮನಸ್ಸಿನ ಭಾವನೆಗಳಷ್ಟೇನೆ ಹೊರತು ಕೇಳುವಂತ ಪ್ರಶ್ನೆಗಳು ಉಳ್ಕೊಳಲ್ಲ ಸೊ ಆತರ ಆಗುತ್ತೆ ಎರಡನೇ ಸಲ ಕೇಳೋ ಹೊತ್ತಿಗೆ ಸೊ ಹಾಗಾಗಿ ನಮ್ಮ ಮನಸ್ಸನ್ನ ಬೇಡದಲ್ಲಿ ಇರೋದನ್ನೆಲ್ಲ ಬರ್ಕೊಂಡಿರೋದನ್ನೆಲ್ಲ ಖಾಲಿ ಮಾಡ್ಕೋಬೇಕಾದ್ರೆ ನೀವ್ ಹೋಗಿ ಅಳ್ಸಕ್ಕಾಗಲ್ಲ ಆಗಲ್ಲ ಹಿಂದೆ ಇರೋದೆಲ್ಲ ಅದು ಸರಿ ಯಾರು ಹೇಳಿದ್ದೋ ಏನೇನು ಹೇಳಿದ್ದೋ ಎಲ್ಲ ಅದನ್ನೇ ತಿಳ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿದ್ದೀರ ಸೊ ನಾವು ಏನೇನೋ ಹಾಳು ಮೂಳು ಎಲ್ಲ ಹೊಟ್ಟೆ ತಿಂದ್ಬಿಟ್ರೆ ಹೊಟ್ಟೆ ಕೆಟ್ಟೋಗುತ್ತೆ ಹೊಟ್ಟೆ ಕೆಟ್ಟೋದ್ಮೇಲೆ ಹೋದ್ಮೇಲೆ ಏನು ಮಾಡಬೇಕು ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕೆಲವು ಸಲ ಏನಾಗುತ್ತೆ ಉಪವಾಸ ಮಾಡಿದ್ರೆ ಕ್ಲೀನ್ ಆಗುತ್ತೆ ಕೆಲವು ಅದ್ರಷ್ಟು ಅದೇ ಲೂಸ್ ಮೋಷನ್ ಆಗ್ಬೋದು ವಾಮಿಟಿಂಗ್ ಆಗ್ಬೋದು ಆಚೆಗೆ ಹೋಗುತ್ತೆ ಹೊಟ್ಟಿನಲ್ಲಿ ಹೊಟ್ಟೆನಲ್ಲಿ ಏನಿರಬಾರ್ದು ಅದೆಲ್ಲ ಇರೋದ್ರಿಂದ ಹೊಟ್ಟೆಗೆ ತೊಂದರೆ ಆಗಿರುತ್ತೆ ಆಮೇಲೆ ಹೊಟ್ಟೆಯಲ್ಲಿ ಇರೋದೆಲ್ಲ ಆಚೆಗೆ ಹೋದ್ಮೇಲೆ ಅಥವಾ ಮೇಲಿಂದ ಕೆಳಗೇನೋ ಅಥವಾ ಔಷಧಿ ತಗೊಂಡೋ ಆ ಬ್ಯಾಕ್ಟೀರಿಯಾ ಎಲ್ಲ ಹೋದ್ಮೇಲೆ ನನಗೆ ಹೊಟ್ಟೆ ನುಲಿ ಅದು ಇದು ಕಡಿಮೆ ಆಗ ಹಬ್ಬ ಇವಾಗ ನಾನ್ ಸಂತೋಷ ಸುಖವಾಗಿದ್ದೀನಪ್ಪಾ ಅಂದ್ರೆ ಅಂದ್ರೆ ಹೊಟ್ಟೆ ಕೆಡಿಸ್ಕೊಳಕ್ ಮುಂಚೆನು ಸುಖವಾಗಿ ಇದ್ರಿ ನೀವು ಬ್ಯಾಕಾದ್ದು ಆದ್ದು ಇದ್ದಿದ್ದು ಎಲ್ಲ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಆಮೇಲೆ ಔಷಧಿ ತಗೊಂಡು ಒದ್ದಾಟ ಮಾಡಿ ಎಲ್ಲ ಆದ್ಮೇಲೆ ಹಬ್ಬ ಇವ ಹ ಎನಿಸ್ತಾ ಇದೆ ಅಂತ ಹೇಳೋ ತರ ನಾವು ನಮ್ಮ ತಲೆಗೂ ಬೇಕಾಗಿರೋದು ಬೇಡದಲ್ಲೇ ಇರೋದು ಎಲ್ಲಾ ವಿಚಾರಗಳನ್ನ ತುಂಬಿಕೊಂಡು ನಾನು ತಲೆಯೆಲ್ಲ ಕೆಟ್ಟ ಗೊಬ್ಬರ ಆಗಿ ಮನಸ್ಸು ಜೀವನ ಎಲ್ಲ ಕಷ್ಟ ಆಗಿ ಕೊನೆಗೆ ವೇದಾಂತ ಕೇಳಿದಾಗ ಅಯ್ಯೋ ಈಗ ಹಾಯ್ ಅನ್ನಿಸ್ತಾ ಇದೆ ಅಂತಂದ್ರೆ ವೇದಾಂತನು ಒಂದು ಔಷಧಿ ತರ ಹೊಟ್ಟೆಯಲ್ಲಿ ಖಾಲಿ ಆಗೋ ಹಾಗೆ ತಲೆಯಲ್ಲಿರೋದೆಲ್ಲ ಅದನ್ನು ಖಾಲಿ ಮಾಡಿ ನಿಮಗೆ ನೆಮ್ಮದಿ ಅದು ಇದು ಎಲ್ಲ ಕೊಡುತ್ತೆ ನಾವು ತಿಳ್ಕೊಂಡಿರೋದು ಯಾವುದು ಬೇಕಾಗಿರುವಂತ ವಿಚಾರಗಳೇ ಇಲ್ಲ ನಾವು ಸಂಪಾದನೆ ಮಾಡಿರೋದು ಕೂಡ ನಮ್ ಜೊತೆ ಬರಲ್ಲ ಅನ್ನೋದು ನಮ್ಗೆ ಗೊತ್ತಾಗದೇ ತುಂಬಾ ಲೇಟ್ ಆಗುತ್ತೆ ನಾವು ನಂದು ಅಂತ ಹೇಳ್ಕೊಳಕ್ಕೆ ಯಾವುದು ನಂದು ಈ ತರದ ವಿಚಾರಗಳೆಲ್ಲಾದ್ರೂ ವೇದಾಂತಕ್ಕೆ ಬಂದಾಗ ಗೊತ್ತಾಗುತ್ತೆ ಯಾವುದು ನಿಮ್ದು ಇಲ್ಲೇ ಇತ್ತು ಎಲ್ಲಾ ಆಸ್ತಿನೂ ಮುಂಚೆ ನೀವು ಬರಕ್ ಮುಂಚೆ ಇತ್ತು ಆ ಆಸ್ತಿಗಳು ನಿಮ್ಮ ಹೆಸರಿಗೆ ಬಂದಿದೆ ಈಗ ಅಷ್ಟೇ ಅಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರಾ ನಿಮ್ಮ ನಂತರ ಅದು ಯಾರಿಗೂ ಹೋಗುತ್ತೆ ಅಂದ್ರೆ ಇದು ನಿಮ್ದು ಅಂತ ಹೇಳ್ಕೊಳಕ್ಕೆ ನಾವೇನು ಹುಟ್ಟಿದಾಗ ಏನು ತಂದಿರಲಿಲ್ಲ ಕಾಲಿ ಕೈ ಬಂದಿದ್ದು ಆಮೇಲೆ ಇಲ್ಲೇ ಎಲ್ಲ ಸಂಪಾದನೆ ಮಾಡಿದ್ದು ಅದು ಸಂಪಾದನೆ ಮಾಡಿದಾಕ್ಷಣ ನಂದು ಅಂತ ಏನಿಲ್ಲ ಇದೆಲ್ಲ ಪಂಚಭೂತಗಳಿಂದ ಇರೋ ವಸ್ತುಗಳು ಎಲ್ಲಾ ವಸ್ತುಗಳು ಇನ್ಕ್ಲೂಡಿಂಗ್ ನನ್ನ ಗಂಡ ಹೆಂಡತಿ ಮಕ್ಕಳು ಯಾರಿದ್ದಾರೆ ಅವರು ಪಂಚಭೂತಗಳಿಂದ ಆಗಿರೋ ಅವರು ವಸ್ತುಗಳೇನೆ ಇನ್ಕ್ಲೂಡಿಂಗ್ ನನ್ನ ದೇಹ ಮನಸ್ಸನ್ನು ಕೂಡ ಪಂಚಭೂತಗಳಿಂದ ಆಗಿರೋ ವಸ್ತುಗಳು ನಾನೇನು ಅದನ್ನ ಹಿಡ್ಕೊಂಡ್ ಬರಲಿಲ್ಲ ಸೊ ಇಲ್ಲಿ ಬಂದ ಮೇಲೆ ಅದೆಲ್ಲ ಡೆವಲಪ್ ಆಗಿರೋ ಅದೇ ತರ ನನ್ನ ಆಸ್ತಿ ಅಂತಸ್ತುಗಳು ನನ್ನ ಜೊತೆಯಲ್ಲಿ ನಾನು ಹುಟ್ಟಿದಾಗ ಏನು ಬಂದಿರಲಿಲ್ಲ ಕಾಲಿ ಕೈಲಿ ಬಂದಿದ್ದೆ ಇಲ್ಲಿರೋವಾಗನೇ ಸಂಪಾದನೆ ಮಾಡಿದೆ ಸಂಪಾದನೆ ಮಾಡಿದಾಗ ಖುಷಿ ಆಗುತ್ತೆ ಕಳ್ಕೊಂಡಾಗ ದುಃಖ ಆಗತ್ತೆ ಸಂಪಾದನೆ ಮಾಡದ ಖುಷಿ ಆಗೋದಕ್ಕೆ ಕಾರಣ ಕೂಡ ಕೂಡ ಯಾವುದು ಕಾರಣ ಇಲ್ಲ ಯಾಕಂದ್ರೆ ಇಲ್ಲಿರೋ ವಸ್ತು ಇಲ್ಲೇ ಇರುತ್ತೆ ನಿಮ್ ಹೆಸರಲ್ಲಿದೆ ಅಂತ ಸಂತೋಷ ಪಡ್ತಾ ಇದ್ದೀರ ಅಷ್ಟೇನೆ ನೀವು ಪಡ್ಕೊಂಬ ನಾವೇನ್ ತಗೊಂಬಂದಿದ್ದಲ್ಲ ಇಲ್ಲೇ ಇದ್ದಿದ್ದನ್ನ ನನ್ನ ಹೆಸರಿಗೆ ಮಾಡ್ಕೊಂಡಿದೀನಿ ಅಥವಾ ಅಲ್ಲಿ ಹೋದ್ಮೇಲೆ ದುಃಖ ಆಗತ್ತೆ ಅಂತಂದ್ರೆ ಹೋಯ್ತು ಅನ್ನೋಕ್ಕೆ ನಾನ್ ತಗೊಬಂದಿದ್ರೆ ತಾನೇ ಹೋಗೋದು ನಾನು ಏನು ತಗೊಂಡೇ ಬಂದಿಲ್ಲ ಸೊ ಅಂಥದನ್ನ ನಾನ್ ಹೋಯ್ತು ಅಂತ ಅಂದ್ಬಿಟ್ಟು ಯಾವ್ದೋ ಸಂಬಂಧಗಳು ಹೋಯ್ತು ಅಥವಾ ವಸ್ತುಗಳು ಹೋಯ್ತು ಆಸ್ತಿ ಹೋಯ್ತು ಅಂತಸ್ತು ಹೋಯ್ತು ಹೆಸರು ಹೋಯ್ತು ಏನಾದ್ರು ಹೋಯ್ತು ಅಂತ ಹೇಳ್ಬೇಕಾದ್ರೆ ನಾನ್ ಮುಂಚೆಯಿಂದ ನಂದೇ ಆಗಿದ್ದಿದ್ರೆ ಹೋಯ್ತು ಅಂದ್ರೆ ದುಃಖ ಪಡೋದ್ರೊಳಗೆ ಆಗ್ತಾ ಇದೆ ನಾನು ಇಲ್ಲಿ ಬಂದ ಮೇಲೆ ತಗೊಂಡು ನಂದು ಸಂಪಾದನೆ ಮಾಡ್ಕೊಂಡಿದ್ದು ಅಂತ ಅಂದ್ಕೊಂಡು ಇಲ್ಲಿರೋ ವಸ್ತುಗಳನ್ನೇ ನಂದು ಅಂತ ಹೆಸರು ಬರ್ಕೊಂಡು ಆಮೇಲೆ ಹೋಯ್ತು ಅಂತ ದುಃಖ ಪಡೋದು ಇದು ಮನಸ್ಸಿನ ಈ ವ್ಯವಹಾರ ಜ್ಞಾನದಲ್ಲಿರುವ ಅಜ್ಞಾನ ಆದ್ರೆ ಅದನ್ನ ಪಾರಮಾರ್ಥಿಕ ಜ್ಞಾನ ಅಂತಂದ್ರೆ ವೇದಾಂತದ ನಿಜವಾದ ಜ್ಞಾನಕ್ಕೆ ಬಂದ ಮೇಲೆ ಅವೆಲ್ಲ ಅರ್ಥ ಆಗುತ್ತೆ ನಾವು ಯಾವುದನ್ನು ತಗೊಂಡಕ್ ಹೋಗಕ್ಕಾಗಲು ಅಂಥದನ್ನು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೀವಿ ಯಾವುದನ್ನ ತಗೊಂಡು ಹೋಗ್ಬೋದೋ ಅದ್ರ ಬಗ್ಗೆ ಜ್ಞಾನನೇ ಪಡ್ಕೋತಾ ಇಲ್ಲ ಅಂದರೆ ನಾವು ಆತ್ಮಜ್ಞಾನನ ಪಡ್ಕೊಂಡ್ರೆ ಆತ್ಮಜ್ಞಾನ ಈ ಜನ್ಮದಲ್ಲಿ ನಾಶ ಆಗಲ್ಲ ಆದ್ರೆ ನಾನ್ ಪಡ್ಕೊಂಡಿರುವಂತ ಎಲ್ಲಾ ವಸ್ತುಗಳು ಸಂಬಂಧಗಳು ನೆಂಟಸ್ತನಗಳು ಹೆಸರು ಕೀರ್ತಿ ಪತಾಕೆ ಬಿರದು ಬಾವ್ಲಿ ಆ ವೈಜ್ರ ವೈಡೂರ್ಯ ಎಲ್ಲದುವೆ ನಾನ್ ಸಂಪಾದನೆ ಮಾಡಿದ್ರು ಅದು ನನ್ ಜೊತೆ ಬರಲ್ಲ ಆದ್ರೆ ಆತ್ಮ ಜ್ಞಾನದಲ್ಲಿ ನೀವು ಎಷ್ಟು ಉನ್ನತ ಸ್ಥಿತಿಗೆ ಹೋಗಿದಾರೋ ಅಲ್ಲಿಂದ ಮುಂದಕ್ಕೆ ನಿಮ್ಗೆ ಜನ್ಮ ಈ ಜ್ಞಾನದ ಮುಂದಿನ ಹಂತ ಬರುತ್ತೆ ಈ ಜ್ಞಾನ ಎಲ್ಲ ನಿಮ್ಗೆ ಮುಂದಿನ ಇದಕ್ಕೆ ಬೀಜ ರೂಪದಲ್ಲಿ ನಿಮ್ ಜೊತೆಗೆ ಬರುತ್ತೆ ಅಂದ್ರೆ ನಿಮ್ ಜೊತೆಗೆ ಬರೋದು ಇದೊಂದೇ ಜ್ಞಾನ ಈ ಜ್ಞಾನದಿಂದ ಮಾತ್ರ ಪಾಪ ಪುಣ್ಯಗಳು ನಿಮ್ ಜೊತೆಗ್ ಬರುತ್ತೆ ಅದಕ್ಕೆ ಸಕ್ಕ ತಕ್ಕನಾದ ಕರ್ಮ ಫಲಗಳು ಎಲ್ಲ ನಿಮ್ ಜೊತೆಗೆ ಬರುತ್ತೆ ಇದೇ ಬರೋವಂಥದ್ದು ಈ ಬರೋವಂಥದನ್ನ ಯಾವ್ದನ್ನ ಒಳ್ಳೆ ಸಂಪಾದನೆ ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ಇಲ್ಲೇ ಬಿಟ್ಟು ಹೋಗುವಂಥ ಪ್ರಪಂಚದಲ್ಲಿ ಬಿಟ್ಟು ಹೋಗುವಂಥದನ್ನ ಸಿಕ್ಕಾಪಟ್ಟೆ ಗುಡ್ಡೆ ಹಾಕೊಂಡು ಒಂದ್ ಮನೆ ಎಲ್ಲಾ ಹತ್ತು ಮನೆ ಒಂದ್ ಎಕರೆ ಎಲ್ಲ ನೂರ್ ಎಕರೆ ಅಂತ ಎಲ್ಲ ಮಾಡಿ ಇಲ್ಲೇ ಬಿಟ್ಟು ಹೋಗೋದಕ್ಕೆ ಅಷ್ಟೊಂದೆಲ್ಲ ನೂರು ವರ್ಷನೂ ಕಷ್ಟಪಟ್ಟು ಒದ್ದಾಡಿ ಇಲ್ಲೇ ಬಿಟ್ಟು ಹೋಗಿ ಮುನ್ಲೇ ಜನ್ಮದಲ್ಲಿ ಯಾವುದೂ ಬರದಲ್ಲೇನೆ ತಿರ್ಗ ಹಳೇ ಜ್ಞಾನ ಯಾವುದೋ ಡಲ್ ಆಗಿದ್ದೆ ನಾನು ಹತ್ತು ಪರ್ಸೆಂಟ್ ಮಾರ್ಕ್ಸ್ ಆಗಿದ್ರೆ ಹತ್ತು ಪರ್ಸೆಂಟೇ ಮಾರ್ಕ್ಸ್ ತಗೊಳೋ ತರ ಮುಂದ್ಲೆ ಜನ್ಮದಲ್ಲಿ ಹುಟ್ಟಿಸ್ತೀನಿ ಅಟ್ಲೀಸ್ಟ್ ಈಗ ಒಂದು ಐವತ್ತರವತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಳ್ಳೋ ತರ ಆಗಿದ್ರೆ ಆತ್ಮ ಜ್ಞಾನದಲ್ಲಿ ಮುಂದೆ ನೀವು ಐವತ್ತರವತ್ತು ಪರ್ಸೆಂಟ್ ಇಂದ ಮುಂದೆ ಜ್ಞಾನ ಪಡ್ಕೊಳ್ಳುವಂಥ ಜಾಗದಲ್ಲಿ ಹುಟ್ಟಿ ನೂರು ಪರ್ಸೆಂಟ್ ತಗೊಂಡು ನಿಮಗೆ ಮೋಕ್ಷ ಸಿಗಬಹುದು ಬಿಟ್ಟು ನಾವು ಮುಂದಿನ ಜನ್ಮಕ್ಕೆ ಬೇಕಾಗುವಂತ ಜ್ಞಾನ ಪಡ್ಕೊಳ್ದೇ ಬೇಡದಲ್ಲಿ ಇರೋ ಎಲ್ಲ ಸಂಪತ್ತುಗಳು ಏನೇನಿದೆ ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಅದಕ್ಕೆ ತುಂಬಾ ಕಷ್ಟಪಟ್ಟು ಆ ಕಷ್ಟ ಪಡೋದ್ರಿಂದ ನಮ್ಗೆ ನೋವು ದುಃಖ ಎಲ್ಲ ಆಗ್ತಾ ಇದೆ ಇನ್ನೂ ಅರಿವು ಆಗ್ತಾ ಇಲ್ಲ ಆ ಅರಿವು ಮಾಡ್ಕೊಳ್ಳೋದಾಗ ಜ್ಞಾನ ನಾವು ವೇದಾಂತದ ಕಡೆ ತಿರ್ಕೊಳ್ತೀವಿ ಸೊ ಹಾಗಾಗಿ ಯಾವುದು ನಂದು ಅಂತ ಹೇಳೋಕೆ ಯಾವುದು ಇಲ್ಲ ಸೊ ದಾಸರು ಅದಕ್ಕೆ ಚೆನ್ನಾಗಿ ಬರೆದಿದ್ದಾರೆ ಯಾರು ಹಿತವರು ನಿನಗೆ ಈ ಮೂವರೊಳಗೆ ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ ಅಂತ ಯಾರಪ್ಪ ನಿನಗೆ ಹಿತವಾಗಿರೋರು ನಾರಿಯೋ ಅಂದ್ರೆ ಸಾಮಾನ್ಯಕ್ಕೆ ಮೈಶ್ಯ ನಮ್ಮ ಒಂದು ಪೊಸೆಷನ್ಸ್ ಅಂತಂದ್ರೆ ನಾರಿ ಅಂತಂದ್ರೆ ನಾರಿಗೆ ಗಂಡನು ಇರ್ಬೋದು ನಾರ ಅಂತಾನು ಹೇಳ್ಬೋದು ಹಾಗ ನರ ನಾರಿ ಸೊ ಗಂಡನ ಹೆಂಡ್ತಿ ಹೆಂಡತಿ ಗಂಡ ಅದನ್ನೇ ನಂದು ಅಂತ ಅನ್ಕೊಂಡ್ರೆ ನಾರಿಯೋ ಧಾರುಣಿಯೋ ಅಂದ್ರೆ ಸಾಮಾನ್ಯಕ್ಕೆ ಎಲ್ರೂ ಆಸ್ತಿ ಮಾಡೋದ್ರೊಳಗೆ ಎಲ್ರು ನಿರತರಾಗಿರ್ತಾರೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯಂ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡೋದು ಆ ದುಡ್ಡು ಅಜ್ರ ವೈಶ್ ವೈಡೂರ್ಯ ದುಡ್ಡು ಕ್ಯಾಶು ಆ ಬಂಗ್ಲೆ ಇನ್ನು ಅಥವಾ ಇನ್ನೇನೇನಾದ್ರು ಇದ್ರೆ ಆ ಕಾರು ಅದು ಇದು ಏನೇನಿದೆ ಅಥವಾ ಇನ್ನು ಹೆಸರು ಕೀರ್ತಿ ಅಧಿಕಾರ ಇದೆಲ್ಲದುವೆ ಏನಿದೆ ಅದು ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಯಾರು ಹಿತವರು ನಿನಗೆ ಈ ಮೂವರೊಳಗೆ ಈ ಮೂರಲ್ಲಿ ಯಾರಪ್ಪ ನಿನಗೆ ಹಿತರು ಹಿತವರು ಅಂತ ಹೇಳಿ ಹಾಗೆ ಉದ್ದಕ್ಕೆ ಬರ್ಕೊಂಡು ಹೋಗ್ತಾರೆ ಅಂದ್ರೆ ಉನ್ನ ಶತಕೋಟಿ ರಾಯರುಗಳ ಆಳಿದ ಈ ನೆಲವ ತನ್ನದೆಂದೆನು ತ ಶಾಸನವ ಬರೆಸಿ ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಲವಿಕ್ಕಿ ಬಿಕ್ಕಿ ಚನ್ನಿಗನ್ನ ಹೊರಗೆ ಹಾಕುವರು ಯಾರು ಹಿತವರು ನಿನಗೆ ಈ ಮೂವರೊಳಗೆ ಅಂತ ಏನಂದ್ರೆ ಮುನ್ನ ಶತಕೋಟಿ ರಾಯರುಗಳ ಆಳಿದ ಈ ನೆಲವ ಅಂತಂದ್ರೆ ಹಿಂದೆ ನಾಲ್ನೂರು ವರ್ಷದ ಕೆಳಗೆ ವಿಜಯನಗರ ಎಂಪೈರ್ ಶಿಪ್ಪು ಉತ್ತರ ಭಾರತದಿಂದ ದಕ್ಷಿಣ ಭಾರತ ತನಕನು ಎಲ್ಲಾದ್ರೆ ಅರ್ಧ ಭಾರತ ಪೂರ್ತಿ ವಿಜಯನಗರ ಸಾಮ್ರಾಜ್ಯದ ಹೆಸರು ಎಲ್ಲಾ ಕಡೆನೂ ಬರೆದಿದ್ರು ಅಂದ್ರೆ ಅದಕ್ ಮುಂಚೆನು ಇತ್ತು ಹೋಗಾಗ ಕೃಷ್ಣದೇವರಾಯ ಬಂದ್ಮೇಲೆ ನನ್ನ ಹೆಸರು ಅಂತ ಅಂದ್ಬಿಟ್ಟು ನನ್ನ ರಾಜ್ಯ ಕೃಷ್ಣದೇವರಾಯನ ರಾಜ್ಯ ಭಾರ ವಿಜಯನಗರ ಅಂತ ಅಂದ್ಬಿಟ್ಟು ಮುನ್ನ ಶತಕೋಟಿ ರಾಯರುಗಳ ಆಳಿದ ಈ ನೆಲವ ತನ್ನದೆಂದೇನಂತ ಶಾಸನವ ಬರಸಿ ಅದರೊಳಗೆ ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಲವಿಕಿ ಅಂದ್ರೆ ಒಳ್ಳೊಳ್ಳೆ ಮನೆಗಳು ಒಳ್ಳೊಳ್ಳೆ ಕೋಟೆಗಳನ್ನು ಎಲ್ಲ ಕಟ್ಟಿ ಚನಿಗನ ಹಸುವಳಿಯೇ ಹೊರಗೆ ಹಾಕುವರು ಅಂತಂದ್ರೆ ಅಂಥ ರಾಜನು ಕೂಡ ಸತ್ತರೆ ಅವನು ಅಲ್ಲ ಒಂದೇ ಒಂದು ನಿಮಿಷ ಅಲ್ಲಿ ಮಲ್ಕೊಳಕ್ ಜಾಗ ಬಿಡಲ್ಲ ಅವನೇ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅವನು ಹೊರಗೆ ಹಾಕ್ತಾರೆ ಅಂತ ಹಾಗೆ ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮನೆಗ ಅವಳ ಯಜಮಾನಿ ಎನಿಸಿ ತನ್ನದೆನಿಸುವ ದೇಹದಲ್ಲಿ ಅರ್ಧವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡುವ ಅಂಜುವಳು ಕಾಲವಶದಿಂತ ಹಾಗೆ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಯಾರೋ ಗಂಡ ಯಾರೋ ಹೆಂಡ್ತಿ ಮುಂಚೆ ಇಬ್ರು ಪರಿಚಯ ಇಲ್ದಲೇ ಇರೋರು ಆಮೇಲೆ ಮದ್ವೆ ಆಗಿ ನನ್ ಗಂಡ ನನ್ನ ಹೆಂಡತಿ ಅಂತ ಎಲ್ಲ ಒದ್ದಾಡಿ ನಾವು ಅವ್ರಿಗೆ ಎಲ್ಲಾದ್ರು ಒಬ್ರಿಗೊಬ್ರಿಗೂ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿ ನಮ್ಮ ಜೀವನದಲ್ಲಿ ಅರ್ಧವಾಗನೇ ಕೊಟ್ಟು ನಮ್ಮ ದೇಹದಲ್ಲಿ ಅರ್ಧ ಭಾಗ ಅಂತ ತರ ಇಬ್ರನ್ನು ಮಾಡಿ ಅರ್ಧಾಂಗಿ ಅಂತ ಅವ್ರನ್ನ ಅನ್ಸ್ಕೊಂಡು ಅವ್ರದ್ದು ಅರ್ಧ ಅಂಗ ಅಂತ ಅನ್ಸ್ಕೊಂಡು ಎಲ್ಲ ಮಾಡಿದ್ರು ಕಣ್ಣಿನಲ್ಲಿ ನೋಡುವಳು ಅಂಜುವಳು ಕಾಲ ಔಷಧಿ ಅಂತಂದ್ರೆ ಅವನಿಗೆ ವಯಸ್ಸಾದ್ಮೇಲೆ ಅವಳಿಗೆ ವಯಸ್ಸಾದ್ಮೇಲೆ ಕಾಯಿಲೆ ಬರ್ತಾ ಇದೆ ಅಂತಂದ್ರೆ ಕಾಯಿಲೆ ಬಂದು ಒಂದು ಸ್ಥಿತಿ ಬರುತ್ತೆ ಪ್ರತಿಯೊಬ್ಬರಿಗೂ ಎಂತ ಜ್ಞಾನಿ ಆಗ್ಲಿ ಎಂಥ ಡಿ ಗುಂಡಪ್ಪನವ್ರಾಗ್ಲಿ ಅಥವಾ ಎಂಥ ರಾಮಯ್ಯವರಾಗ್ಲಿ ರಾಮಕೃಷ್ಣ ಪರಮಹಂಸರಾಗ್ಲಿ ಅಥವಾ ರಮಣ ಮಹರ್ಷಿಗಳಾಗ್ಲಿ ಎಲ್ರಿಗೂ ಶಂಕರಾಚಾರ್ಯ ಆಗ್ಲಿ ಅವ್ರಿಗೂ ಕಾಯಿಲೆ ಕೊನೆಗಳಿಗೆ ಏನಲ್ಲಿ ಕಾಯಿಲೆ ಬರುತ್ತೆ ಆ ಸಾಯೋದಿಕ್ಕೆ ಒಂದು ರೀಸನ್ ಬೇಕು ದೇಹ ಬಿಡೋದಿಕ್ಕೆ ಸೊ ಆ ಕಾಯಿಲೆ ಬಂದಾಗ ಕಾಯಿಲೆಯನ್ನೆಲ್ಲ ಸೇವೆ ಮಾಡಿ ಮಾಡಿ ರೋಸ್ ಹತ್ತಾದ್ಮೇಲೆ ನೋಡೋದಕ್ಕೆ ರೂಮಲ್ಲಿ ಏನತಾ ಇದ್ರು ಒಬ್ರನ್ನೊಬ್ರು ನೋಡೋಕೆ ಬರಲ್ಲ ಕಣ್ಣಿನ ಕಣ್ಣಿನಲ್ಲಿ ನೋಡುವಳು ಅಂಜುವಳು ಅಂಜುವಳು ಕಾಲ ವಶಧಿ ಅಂತ ಆಗ್ಲಿತ್ತು ನಮ್ಗೆ ಹುಷಾರ್ ಇಲ್ಲ ಅಂತಂದ್ರೆ ಯಾರು ನೋಡಕ್ ಬರಕ್ ಸಾಧ್ಯ ಇಲ್ಲ ಎಷ್ಟು ನಮ್ ಜೊತೆನೆ ಕೂತ್ಕೊಂಡು ನಮ್ ಮುಂದೆ ನಿಂತ್ಕೊಂಡು ನೋಡಕ್ ಆಗಲ್ಲ ಸೊ ಹಾಗಾಗಿ ಆ ತರದವ್ರನ್ನ ನಾವು ಸಂಪಾದನೆ ಮಾಡ್ಲಿಕ್ಕೆ ಏನ್ ಪ್ರಯೋಜನ ಇಲ್ಲ ಅಂತ ನಾರಿಯೋ ಧಾರುಣಿಯೋ ಫಲುಧನದ ಸಿರಿಯೋ ಅಂದ್ಬಿಟ್ಟು ಅದು ಹಾಗೇನೆ ಸೊ ಅಸ್ಥಿರದ ದೇಹವನ್ನು ನೆಚ್ಚಿ ನಂಬಲು ಬೇಡ ಸ್ವಸ್ಥದಲ್ಲಿ ನನಕಂಡ್ಯ ಗುರು ಹರಿಪಾದವ ಅಂತ ಹೇಳಿ ಆ ಹರಿಪಾದ ಅಂತಂದ್ರೆ ನಾವು ವೇದಾಂತದ ಜ್ಞಾನ ಆತ್ಮ ಜ್ಞಾನ ಅದರಲ್ಲಿ ನಾನೇ ಆತ್ಮ ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಜ್ಞಾನ ಪಡ್ಕೊಳ್ಳೋ ಅಂತದಕ್ಕೆ ನೀನು ಜಾಸ್ತಿ ನಿನ್ನ ಜೀವನದಲ್ಲಿ ಪ್ರಯತ್ನ ಮಾಡು ಅದರಿಂದ ನಿನಗೆ ಮೋಕ್ಷ ಬರುತ್ತೆ ಅಂತ ಅವರು ಎಲ್ಲ ಎಲ್ಲಾ ತರ ಎಲ್ಲಾರು ಬರ್ದಿರೋದು ಅದ್ರೊಳತಾನೆ ಆರು ಸಂಗಡ ಬಾಹೋರ್ ಇಲ್ಲ ಅಂತ ಕನಕದಾಸರು ಬರ್ದಿದ್ದಾರೆ ಪ್ರತಿಯೊಬ್ಬರು ಬರ್ದಿದ್ದಾರೆ ಎಲ್ಲ ವೇದಾಂತದಲ್ಲೂ ಅದನ್ನೇ ಬರ್ದಿದ್ದಾರೆ ಸೊ ಹಾಗಾಗಿ ನಾನ್ ಕರ್ಮನ ಸುಮ್ ಸುಮ್ನೆ ಮಾಡ್ತಾ ಇದ್ದೀನಿ ಆ ಕರ್ಮ ಮಾಡಿ 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 ಪಾಪ ಪುಣ್ಯ ಮಾಡ್ಕೊಂಡು ನಾನ್ ತಿರ್ಗಾ ಪುಣ್ಯ ಪುನರಪಿ ಜನನ ಪುನರಪಿ ಮರಣಂ ಮಾಡ್ಕೊಳ್ತಾ ಇದ್ದೀನಿ ಇದು ಅಜ್ಞಾನದಿಂದ ಮಾಡ್ಕೊಳ್ತಾ ಇದ್ದೀನಿ ವ್ಯವಹಾರ ಜ್ಞಾನನೇ ನಿಜವಾದ ಜ್ಞಾನ ಅಂದ್ಕೊಂಡು ನಾನು ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತಿಲ್ಲದೇನೆ ನಾನು ಪಾಪ ಪುಣ್ಯಗಳನ್ನ ಸಂಪಾದನೆ ಮಾಡಿ ಅದರಿಂದ ನನಗೆ ಕರ್ಮದ ಫಲ ಬಂದು ಆ ಕರ್ಮದ ಫಲದಿಂದ ನನಗೆ ಮುಂದಿನ ಜನ್ಮಗಳಲ್ಲಿ ಹುಟ್ಟಿ ನನಗೆ ಮೋಕ್ಷ ಇಲ್ದನೆ ಇರೋ ತರ ಒದ್ದಾಡ್ತಾ ಇದೆ ಅಂತ ಹೇಳುವಂಥದ್ದು ಈ ಒಂದು ಇದು ಸೊ ಅಲ್ಲಿಗೆ ಬಂದಿದೀವಿ ಅಂದ್ರೆ ಇದಾಗ್ಲೇ ಇದು ಕೊನೆಯ ಹಂತ ಈ ತತ್ವಬೋಧ ಪ್ರಕರಣದ ಇದೊಂದು ದೊಡ್ಡ ಆಧ್ಯಾತ್ಮಿಕ ಗ್ರಂಥ ಈ ಗ್ರಂಥದಲ್ಲಿ ಬೇಕಾದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಎರಡು ವರ್ಷದಿಂದ ನಾವು ಇಂಟ್ರೊಡಕ್ಷನ್ ಟು ವೇದಾಂತ ಅಂತ ವೇದಾಂತದ ಬಗೆಗೆ ಮುಂಚೆ ಏನು ತಿಳ್ಕೊಳ್ಬೇಕು ವೇದಾಂತದ ಪರಿಚಯ ಅಂತ ಒಂದು ಇಪ್ಪತ್ತು ಕ್ಲಾಸ್ ಮಾಡಿದ್ದೀವಿ ಅದರಲ್ಲಿ ಬೇಕಾದಷ್ಟು ವಿಚಾರಗಳು ವೇದಾಂತದಲ್ಲಿ ಮೊದಲು ಏನು ತಿಳ್ಕೋಬೇಕು ಅಂತ ಇಪ್ಪತ್ತು ಕ್ಲಾಸ್ ಮಾಡಿದ್ವು ಅದಾದ್ಮೇಲೆ ಅಷ್ಟಾಂಗ ಯೋಗ ಅಂತ ಪತಂಜಲಿಯವರ ಅಷ್ಟಾಂಗ ಯೋಗ ಅದರೊಳಗೆ ಏನೇನಿದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅದೊಂದು ಇಪ್ಪತ್ತು ಇಪ್ಪತ್ತೈದು ಕ್ಲಾಸ್ ಮಾಡಿದ್ದೀವಿ ಅದಾದ್ಮೇಲೆ ಇಪ್ಪತ್ತೈದು ಕ್ಲಾಸ್ ಅಂದ್ರೆ ಇಪ್ಪತ್ತೈದು ವಾರ ಮತ್ತೊಂದು ಇಪ್ಪತ್ತು ವಾರ ಅದೊಂದು ಇಪ್ಪತ್ತೈದು ವಾರ ಅದಾದ್ಮೇಲೆ ಸಾಧನ ಚತುಷ್ಟಯ ಅಂತ ಅದೊಂದು ಹದಿನೈದು ವಾರ ಮಾಡಿದೀವಿ ಅದರೊಳಗೆ ಶಮ ದಮ ಉಪರಮ ತಿತಿಕ್ಷ ಶ್ರದ್ಧಾ ಸಮಾಧಾನ ಅಂತ ಅದಲ್ದಲೇನೆ ಮುಮುಕ್ಷತ್ವ ಅಂದ್ರೇನು ಅದಲ್ದೇ ಫಸ್ಟ್ ವಿವೇಕ ಏನು ವೈರಾಗ್ಯ ಅಂದ್ರೆ ಏನು ಅಂತ ಈ ವಿಚಾರಗಳೆಲ್ಲದೂ ಒಂದ್ ಹದಿನೈದು ಕ್ಲಾಸ್ ಮಾಡಿದ್ವಿ ಅದಾದ್ಮೇಲೆ ಈ ತತ್ವ ಬೋಧನೆನೆ ಅದರೊಳಗೆ ಜೀವಾತ್ಮ ಅಂದ್ರೆ ಏನು ಪರಮಾತ್ಮ ಅಂದ್ರೇನು ಅದೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಇದೊಂದು ಮೂವತ್ತೈದು ನಲ್ವತ್ತು ಕ್ಲಾಸ್ ಹಾಗಾಗಿ ಎರಡು ವರ್ಷ ಇದು ನಡೆದಿರೋ ಅಂಥದ್ದು ಇಷ್ಟು ತಿಳ್ಕೊಂಡ್ರೆ ವೇದಾಂತದಲ್ಲಿ ಇನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ಹೊಸ ವಿಚಾರಗಳೇನಿಲ್ಲ ಇದರಲ್ಲೇ ಆಳವಾಗಿ ತಿಳ್ಕೊಳ್ಳೋದಕ್ಕೆ ವಿಚಾರಗಳಿದೆ ಮೇಲೆ ಎಲ್ಲ ವಿಚಾರಗಳನ್ನು ಇದೇ ಇಷ್ಟರೊಳಗೇನೆ ಎರಡು ವರ್ಷದಲ್ಲಿ ವೇದಾಂತದಲ್ಲಿ ಏನೇನಿದೆ ಎಲ್ಲ ವಿಚಾರನು ಡೀಟೇಲ್ ಆಗಿ ಹೇಳಿರ್ತೀನಿ ಇದರೊಳಗೆ ಇನ್ನು ಡೀಪ್ ಡೈವಿಂಗ್ ಅಂತ ಮೇಲ್ಮೇಲೆ ನೀವು ನಾಲ್ಕಡಿ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೂ ಸ್ವಿಮ್ಮಿಂಗ್ ಪೂಲಲ್ಲಿ ಹೊಡೆಯೋದಕ್ಕುವೆ ಆಮೇಲೆ ಸ್ವಲ್ಪ ಇಪ್ಪತ್ತಡಿಯೊಳಗೆ ಡೈವಿಂಗ್ ಮಾಡೋದಕ್ಕೂ ಆಮೇಲೆ ಸಮುದ್ರದಲ್ಲಿ ಈಜೋದಕ್ಕೂ ಏನ್ ವ್ಯತ್ಯಾಸ ಇದೆ ಆ ತರ ವೇದಾಂತದಲ್ಲಿ ನಾಲ್ಕಡಿ ನೀರಲ್ಲಿ ತಿಳ್ಕೊಳ್ಳೋ ಹಾಗೆ ಇದಿದೆ ಅಂದ್ರೆ ಇಪ್ಪತ್ತೆರಡು ವರ್ಷದ ಕ್ಲಾಸು ನಾಲ್ಕಡಿ ನೀರಲ್ಲಿ ಈಜು ಹೊಡಿಯೋಕ್ ಬಂತು ಅಂತಂದ್ರೆ ಅಷ್ಟೇ ಬಂದ್ಬಿಡ್ತಾ ಎಕ್ಸ್ಪರ್ಟ್ ಆ ನಿಮೂ ಇಲ್ವಲ್ಲ ನೀವು ತಿರ್ಗಾ ಇಪ್ಪತ್ತಡಿ ನೀರಲ್ಲಿ ಇಪ್ಪತ್ತಡಿ ಈಜು ಕೊಳದಲ್ಲಿ ಹೊಡೆಯಬೇಕು ಅಂದ್ರೆ ಅದಕ್ಕೆಲ್ಲ ಡೈವಿಂಗು ಅದು ಇದು ಎಲ್ಲ ಸ್ಕಿಲ್ಸ್ ಬರಬೇಕು ಮೇಲ್ ಇಪ್ಪತ್ತಡಿ ಹತ್ತಬೇಕು ಕೆಳಗೆ ಇಪ್ಪತ್ತಡಿ ಮುಳುಗಬೇಕು ಎದ್ದು ಬರಬೇಕು ಅದೇನೇನೋ ಇದೆ ಅದೆಲ್ಲ ಆಗ್ಬೇಕು ಅದು ಆಯಿತು ಅಂತಂದ್ರೆ ನದಿನಲ್ಲಿ ಅಥವಾ ಸಮುದ್ರದಲ್ಲಿ ಈಜು ಹೊಡೆಯೋದಕ್ಕೆ ಬರಬೇಕು ಅವಾಗ ಒಳ್ಳೆ ಎಕ್ಸ್ಪರ್ಟ್ ಸ್ವಿಮ್ಮರ್ ಅಂತ ಅವಾಗ ಅವನಿಗೆ ಆಗುತ್ತೆ ಆ ತರ ವೇದಾಂತದಲ್ಲಿ ಅಷ್ಟು ಮುಳುಗಿ ಅಷ್ಟು ಎದ್ದು ಆ ತರ ಎಲ್ಲ ಮಾಡಿದಾಗ ವೇದಾಂತದ ಡೀಪ್ ಅನುಭವ ಬಂದಾಗ ನಮ್ಗೆ ಆಲ್ಮೋಸ್ಟ್ ಮೋಕ್ಷದ ಅನುಭವ ಬರ್ತಾ ಹೋಗುತ್ತೆ ಈಗ ಅಟ್ಲೀಸ್ಟ್ ವೇದಾಂತ ಅಂತಂದ್ರೆ ನಮ್ಗೆ ಗೊತ್ತಿರೋದು ಯಾವ್ದೋ ಪೂಜೆ ಪುನಸ್ಕಾರ ಮಂತ್ರ ಅಥವಾ ಇನ್ಯಾವುದೋ ಭಜನೆ ಅಥವಾ ಇನ್ಯಾವುದೋ ವೃತ ಕಥೆ ಇದು ಇದನ್ನ ವೇದಾಂತ ಅಂದ್ಕೊಂಡಿದ್ವಿ ಅದನ್ನೆಲ್ಲಾದ್ರೂ ವೇದಾಂತದ ಎಂಟ್ರಿ ಲೆವೆಲ್ ಅದೆಲ್ಲ ಎಲ್ ಕೆ ಜಿ ಯು ಕೆ ಜಿ ನಲ್ಲಿ ಇರೋ ಅಂಥದ್ದು ಆದರೆ ಇದು ಸ್ವಲ್ಪ ಹೈಸ್ಕೂಲ್ ಲೆವೆಲ್ ಈಗ ಎರಡು ವರ್ಷ ಮಾಡಿರೋ ಪಾಠ ಎಲ್ಲ ಹೈಸ್ಕೂಲ್ ಲೆವೆಲ್ ಪಾಠ ಇದಕ್ಕಿಂತ ಮುಂದೆ ಡಿಗ್ರಿ ಲೆವೆಲ್ಲು ಮಾಸ್ಟರ್ ಡಿಗ್ರಿ ಲೆವೆಲ್ಲು ಅಥವಾ ಪಿ ಹೆಚ್ ಡಿ ಲೆವೆಲ್ಲು ವೇದಾಂತದ ಸಬ್ಜೆಕ್ಟ್ಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಆವಾಗ ನಮಗೆ ನಿಜವಾದ ಜೀವನ ಅಂದ್ರೆ ಏನು ಅನ್ನೋದು ಏನು ಆತ್ಮ ಅಂದ್ರೆ ಆಳವಾದ ಅರ್ಥ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟು ನಿಮ್ಮ ಮನಸ್ಸಿನಲ್ಲಿ ಪರಿಣಾಮ ಆಗುತ್ತೆ ನೀವು ಮಾಡೋ ಕರ್ಮಗಳಲ್ಲಿ ವ್ಯತ್ಯಾಸ ಬರುತ್ತೆ ಹಾಗಾಗಿ ಒಳ್ಳೆ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಹಾಗಾಗಿ ಈಗ ಯಾರ್ಯಾರು ಹೊಸೊಬ್ರು ಬಂದು ಸೇರ್ಕೊಂಡಿದಾರ ಇನ್ನೊಂದ್ಸಲ ನೀವು ಅಟೆಂಡ್ ಆಗ್ಬೋದು ಹಳೊಬ್ರು ಅಟೆಂಡ್ ಆಗ್ಬೋದು ಆದ್ರಿಂದ ಅನುಕೂಲ ಆಗುತ್ತೆ ಅಂತ ಸೊ ಇವತ್ತು ಈ ಕರ್ಮದ ಥಿಯರಿನ ಕಂಟಿನ್ಯೂ ಮಾಡ್ತಾ ಸೊ ತತ್ವಬೋಧದ ಮಂಗಳಾಚರಣೆ ಶ್ಲೋಕ ಒಂದ್ಸಲ ಹೇಳಿ ಮುಂದಕ್ಕೆ ಹೋಗೋಣ ವಾಸುದೇವೇಂದ್ರ ಯೋಗೀಂದ್ರಂ ಜ್ಞಾನಪ್ರದಂ ಗುರುಂ ಮುಾರ್ಥಾಯ ತತ್ವಬೋಧೋ ವಿಧೀಯತೆ ಸೊ ಜೀವಾತ್ಮ ಪರಮಾತ್ಮ ಐಕ್ಯ ಐಕ್ಯ ವಿಚಾರ ಎಲ್ಲಾದರೂ ತಿಳ್ಕೊಂಡಾದ್ಮೇಲೆ ತಿಳ್ಕೊಂಡ್ರೆ ಏನು ಆದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಕರ್ಮಗಳಲ್ಲಿ ವ್ಯತ್ಯಾಸ ಆಗಿ ಕರ್ಮ ಮಾಡಿದ್ರು ಮಾಡದಲೇ ಇರೋ ತರ ನನಗೆ ಯಾವ ಅದರಿಂದ ಬರೋ ಪಾಪ ಪುಣ್ಯಗಳ ಅಂಟ್ಕೊಳ್ಳೋದ್ರಲ್ಲಿ ನನಗೆ ಮೋಕ್ಷ ಸಿಗತ್ತೆ ಅಂತ ಹೇಳೋದು ಕರ್ಮತೀರಿ ಕರ್ಮ ಸಿದ್ಧಾಂತ ಅಂತ ಕರ್ಮಾಣಿ ಕತಿವಿಧಾನಿ ಸಂತಿ ಚೇತ್ ಆಗಾಮಿ ಸಂಚಿತ ಪ್ರಾರಬ್ಧ ಬೇದೇನ ತ್ರಿವಿಧಾನಿ ಅಂತ ಅಂದ್ರೆ ಏನ್ ಹೇಳ್ತೆ ಕರ್ಮಗಳಲ್ಲಿ ಎಷ್ಟು ವಿಧ ಇದೆ ಎಂದ ಹೇಳಿದ್ರೆ ಮೂರು ವಿಧವಾದ ಕರ್ಮ ಇದೆ ಆಗಾಮಿ ಸಂಚಿತ ಮತ್ತು ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ಏನಾಗುತ್ತೆ ಆಗಾಮಿ ಕರ್ಮ ಅಂತಂದ್ರೆ ಜ್ಞಾನೋತ್ಪತ್ತರಂ ಅಂದ್ರೆ ಜ್ಞಾನೋತ್ಪತ್ತಿ ಅಂದ್ರೆ ಯಾವುದು ಜ್ಞಾನ ಐಕ್ಯ ಜ್ಞಾನ ಜ್ಞಾನಿ ದೇಹ ಕೃತ ಪುಣ್ಯ ಪಾಪರೂಪಂ ಕರ್ಮ ಯದಸ್ತಿ ತದಾಗಾಮಿ ನೀತ್ಯ ವಿಧೀಯತೆ ಅಂತ ಜ್ಞಾನಿ ಹಂಗೆ ಅಂದ್ರೆ ಈ ನಂದು ಯಾವುದು ಐಕ್ಯ ಜ್ಞಾನ ಬ್ರಹ್ಮ ಮತ್ತೆ ದೇಹ ನಂದು ಆತ್ಮ ಪರಮಾತ್ಮ ಐಕ್ಯ ಜ್ಞಾನ ಅಂತ ಹಿಂದೆ ತರಗತಿಗಳಲ್ಲೆಲ್ಲ ಮಾಡಿದೀನಿ ಆ ಜ್ಞಾನ ಬಂದ ಮೇಲೆ ನಾನು ಜ್ಞಾನಿ ಆಗ್ತೀನಿ ಅಂತ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಲೆವೆಲ್ಗೆ ನನ್ನ ಮನಸ್ಥಿತಿ ಬರುತ್ತೆ ಅಂತ ಆಗ ಅವನು ತ ದೇಹದಿಂದ ಮಾಡಿದ ಪಾಪ ಪುಣ್ಯಗಳು ಏನು ಬರ್ತಾ ಇದೆ ಅಲ್ಲಿ ತನಕ ಏನೇನ ಬರ್ತಾ ಇದೆ ಅದನ್ನೆಲ್ಲ ಆಗಾಮಿ ಕರ್ಮ ಅಂತ ಹೇಳ್ತಾರೆ ಅಂತ ಹಾಗಾದ್ರೆ ಸಂಚಿತ ಕರ್ಮ ಕಿಂ ಅಂತ ಹೇಳ್ತಾರೆ ಅನಂತ ಕೋಟಿ ಜನ್ಮನ ಬೀಜಭೂತ ಸತ್ ಯತ್ಕೃತ ಯತ್ಕರ್ಮ ಜಾತಂ ಕರ್ಮಂ ಅಂತ ಅಂದ್ರೆ ಈ ಬೀಜ ರೂಪವಾಗಿ ಅಂದ್ರೆ ನಮ್ದು ಇಡುಗಂಟು ತರ ಯಾವುದೋ ಜನ್ಮದಲ್ಲಿ ಮುಂದೆ ಕೋಟ್ಯಾಂತರ ಅಂದ್ರೆ ಲಕ್ಷಾಂತರ ಜನ್ಮಗಳಲ್ಲಿ ಜನನ ಮರಣದಿಂದ ಉಳ್ಕೊಂಡಿರುವಂತಹ ಸಂಚಿತ ಕರ್ಮ ಈ ಪಾಪ ಕರ್ಮಗಳ ಶೇಷ ಏನ್ ಉಳ್ಕೊಂಡಿದೆ ಅದನ್ನ ಸಂಚಿತ ಕರ್ಮ ಅಂತ ಕರೀತಾರೆ ಅಂತ ಪ್ರಾರಬ್ಧ ಕರ್ಮ ಕಿಮಿತಿ ಚೇತ್ ಅಂದ್ರೆ ಇದಂ ಶರೀರ ಉತ್ಪಾದ್ಯ ಇಹಲೋಕೆ ಸುಖಂ ಏವ ಸುಖ ದುಃಖಾದಿ ಯತ್ ಕರ್ಮ ಪ್ರಾರಬ್ಧಂ ಅಂತ ಹೇಳಿದ ಅಂದ್ರೆ ಈ ದೇಹ ಪಡೆದ ಮೇಲೆ ಅಂತಂದ್ರೆ ಪ್ರತಿ ಸಲ ಮೇಲೆ ಈ ಪ್ರಪಂಚದಲ್ಲಿ ಸುಖ ದುಃಖನ ಅಂದ್ರೆ ಪ್ರಾರಬ್ಧ ಕರ್ಮದಿಂದ ಈ ದೇಹ ಬರುತ್ತೆ ಪ್ರಾರಬ್ಧ ಕರ್ಮದಿಂದ ನಾನು ಪಡ್ಕೊಳ್ಳೇಬೇಕಾಗಿರೋ ದೇಹದಲ್ಲಿ ಜೀವನ ಮಾಡ್ತಾ ಇರುವಾಗ ಈ ಪ್ರಪಂಚದ ಸುಖ ದುಃಖಗಳನ್ನು ಅನುಭವಿಸ್ತಾ ಇರುವಾಗ ತಿರ್ಗ ಹೊಸದಾಗಿ ಕರ್ಮಗಳನ್ನು ಮಾಡಿ ಅವುಗಳಲ್ಲಿ ಈಗ್ಲೆ ಸಿಗುವಂತ ಸುಖ ದುಃಖನ ಪಡ್ಕೊಂಡು ಈಗ್ಲೇ ಸಿಗದಲ್ಲಿ ಮುಂದೆ ದೂರದಲ್ಲಿ ಸಿಗುವಂತ ಸುಖ ದುಃಖಗಳೇನಿದೆ ಅದೆಲ್ಲ ಅದೆಲ್ಲವೂ ತಿರ್ಗಾ ಬರ್ತಾ ಇರುತ್ತದೆ ಹಾಗಾಗಿ ಅದನ್ನ ಈ ತರ ನಡೀತಾ ಇರುತ್ತಲ್ವಾ ಇದನ್ನ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ಆಗಾಮಿ ಕರ್ಮ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ದಾಯ್ತು ಈಗ ಸಂಚಿತ ಕರ್ಮ ಬ್ರಹ್ಮೈವಾಹಮಿತಿ ನಿಶ್ಚಯಾತ್ಮಕ ಜ್ಞಾನೇನ ನಶ್ಯತಿ ಅಂದ್ರೆ ಏನಂದ್ರೆ ಬ್ರಹ್ಮ ಜ್ಞಾನಿ ಆದ್ಮೇಲೆ ಸಂಚಿತ ಕರ್ಮಗಳು ಏನಾಗುತ್ತೆ ಅಂತಂದ್ರೆ ಏನಾಗುತ್ತೆ ಅನ್ನೋದು ಇವತ್ತಿನ ಪಾಠನ ನಾವು ನೋಡ್ತಾ ಹೋಗೋಣ ಸೊ ಸಂಚಿತ ಕರ್ಮ ಬ್ರಹ್ಮೈವಾಹಮಿತಿ ನಿಶ್ಚಯಾತ್ಮಕ ಜ್ಞಾನೇನ ನಶ್ಯತಿ ಅಂದ್ರೆ ಜ್ಞಾನಿಗೆ ಈ ಮೂರು ಕರ್ಮಗಳು ಇರುತ್ತಲ್ವಾ ಏನಾಗುತ್ತೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವು ಜ್ಞಾನಿಗೆ ಏನಾಗುತ್ತೆ ಅವನ ಕರ್ಮಗಳೆಲ್ಲ ಅವನು ಜ್ಞಾನಿ ಆದರೆ ಏನಾಗುತ್ತೆ ಅಂತ ಅನ್ನೋದನ್ನ ಅವನ ಕರ್ಮಗಳಿಗೆ ಏನಾಗುತ್ತೆ ಅಂತ ಹೇಳೋದು ಇವತ್ತಿನ ಪಾಠ ಸಂಚಿತ ಕರ್ಮ ಬ್ರಹ್ಮ ವಿವಾಹಮಿತಿ ನಿಶ್ಚಯಾತ್ಮಕ ಜ್ಞಾನೇನ ನಶ್ಯತಿ ಆಗಾಮಿ ಕರ್ಮ ಅಪಿ ಜ್ಞಾನೇನ ನಶ್ಯತಿ ಕಿಂಚ ಆಗಾಮಿ ಕರ್ಮಣ್ಣ ನಳಿನಿ ದಲಗತ ಜಲವತ್ ಜ್ಞಾನೀನ ಸಂಬಂಧೋ ನಾಸ್ತಿ ಅಂತ ಹೇಳಿ ಕಿಂಚಯ ಜ್ಞಾನೀನ ತಾನ್ ಭಜಂತ ಅರ್ಚಯಂತ ಜ್ಞಾನೀಕೃತ ಆಗಾಮಿ ಪುಣ್ಯಂ ಗಚತಿ ಅಂತ ಹೇಳಿದ ಅಂದ್ರೆ ಇದಿಷ್ಟು ಇವತ್ತಿನ ಮೂರು ಲೈನ್ ಪಾಠ ಏನ ಹೇಳ್ತಾರೆ ಅಂತಂದ್ರೆ ಸಂಚಿತ ಕರ್ಮ ಬ್ರಹ್ಮೈವಾಹಮಿತಿ ನಿಶ್ಚಯಾತ್ಮಕ ಜ್ಞಾನೇನ ನಶ್ಯತಿ ಸಂಚಿತ ಕರ್ಮನು ಅನ್ನೋದು ನಾನೇ ಬ್ರಹ್ಮ ಅಂದ್ರೆ ನಾನೇ ಅಹಂ ಬ್ರಹ್ಮಾಸ್ಮಿ ನಾನು ಆತ್ಮ ಅನ್ನೋದು ಬೇರೆ ಅಲ್ಲ ಬ್ರಹ್ಮ ಅನ್ನೋದು ಬೇರೆ ಅಲ್ಲ ನಾವೆಲ್ಲ ಒಂದೇನೆ ಒಂದೇ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ನಾನೇ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆ ಜ್ಞಾನ ಬಂದರೆ ಅದನ್ನು ನಿಶ್ಚಯಾತ್ಮಕ ಜ್ಞಾನ ಬಾಕಿ ಇದೆಲ್ಲೂ ನಮ್ಗೆ ಗೊತ್ತಿರೋದೆಲ್ಲ ಸಂಶಯಾತ್ಮಕ ಜ್ಞಾನ ಇದು ನಿಶ್ಚಯಾತ್ಮಕ ಜ್ಞಾನ ಈ ನಿಶ್ಚಯಾತ್ಮಕ ಜ್ಞಾನ ಬರ್ತಿದ್ದಾಗೇ ಸಂಚಿತ ಕರ್ಮ ಪೂರ್ತಿ ನಾಶ ಆಗತ್ತೆ ಅಂತ ಆ ಶ್ಲೋಕದ ಅರ್ಥ ಸೊ ಈಗ ಆಗಾಮಿ ಕರ್ಮ ಏನಾಗುತ್ತೆ ಅಂತ ನೆಕ್ಸ್ಟ್ ಹೇಳಿದ್ರೆ ಆಗಾಮಿ ಕರ್ಮ ಅಪಿ ಜ್ಞಾನೀನ ನಶ್ಯತಿ ಅಂತ ಹೇಳ್ತಾರೆ ಆಗಾಮಿ ಕರ್ಮನು ಆ ಥರ ನ ನಶ್ಯತಿ ಹೇಗೆ ಅಂತಂದ್ರೆ ಆಗಾಮಿ ಕರ್ಮ ಕೂಡ ಜ್ಞಾನದ ಮೂಲಕ ನಾಶ ಆಗುತ್ತೆ ಜ್ಞಾನಿ ಕಮಲದ ಎಲೆಯ ಮೇಲಿರೋ ನೀರಿನ ತಲೆ ಯಾವ ಪರಿಣಾಮಕ್ಕೂ ಒಳಗಾಗದ್ರೆ ಇರ್ತಾನೆ ಅಂತ ಸೊ ಇದಿಷ್ಟನ್ನು ನೋಡೋಣ ಇದಿಷ್ಟವೇ ಆಗ ಜ್ಞಾನಿಯ ಕರ್ಮಕ್ಕೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಪಾಠದಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಇದು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಆಗಿರೋಂತ ಟಾಪಿಕ್ ನೋಡ್ತಾ ಹೋಗೋಣ ಜ್ಞಾನಿಗೆ ಅಜ್ಞಾನಿಗೆ ಏನು ಡಿಫ್ರೆನ್ಸು ಅಂತಂದ್ರೆ ಅಜ್ಞಾನಿ ಎಲ್ಲದನ್ನೇ ನಾನೇ ಮಾಡ್ತಾ ಇದ್ದೆ ಅವನಿನ್ನೂ ದೇಹದಲ್ಲಿ ದೇಹದ ಅಹಂಭಾವ ಇದೆ ಅಂದ್ರೆ ದೇಹದಲ್ಲಿ ತಾದಾತ್ಮ್ಯತೆ ಪಡ್ಕೊಂಡಿದೀವಿ ನಾವು ಇವಾಗ ಶ್ರೀನಿವಾಸ್ ಪ್ರಸಾದ್ ಅಂತಂದ್ರೆ ಈಗ ಅಟ್ಲೀಸ್ಟ್ ಈ ಬ್ರಹ್ಮಜ್ಞಾನಕ್ಕೆ ಬರಕ್ ಮುಂಚೆ ಆತ್ಮ ಜ್ಞಾನಕ್ಕೆ ಬರೋಕ್ ಮುಂಚೆ ಶ್ರೀನಿವಾಸ್ ಪ್ರಸಾದ್ ಅಂತಂದ್ರೆ ಶ್ರೀನಿವಾಸ ಪ್ರಸಾದ್ ಡಿಗ್ರಿನು ಶ್ರೀನಿವಾಸ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಕಾರು ಶ್ರೀನಿವಾಸ್ ಪ್ರಸಾದ್ ಮನೆ ಗಡ್ಡ ಹೆಂಡತಿ ಮಕ್ಕಳು ಶ್ರೀನಿವಾಸ್ ಇಂದ ಹೊರಗಡೆ ಇರೋದು ಕೂಡ ಶ್ರೀನಿವಾಸ್ ಪ್ರಸಾದ್ ಅಂತ ಅಂದ್ಕೊಳ್ಳುವಂತ ಜ್ಞಾನ ಇತ್ತು ಈಗ ಅದ್ಯಾವುದು ಶ್ರೀನಿವಾಸ್ ಪ್ರಸಾದ್ ಅಲ್ಲ ಅದು ಅದರ ಶ್ರೀನಿವಾಸ್ ಪ್ರಸಾದಿನ ಪೊಸೆಷನ್ಸ್ ಅಂತಂದ್ರೆ ನನ್ನದು ಅಂತ ಹೇಳ್ಕೊಳುವಂತ ವಿಚಾರ ಅದ್ ನಾನಲ್ಲ ಅದು ಅದು ನನ್ನದು ಅಂತ ಹೇಳ್ಕೊಳ್ಳೋದು ಆದ್ರೆ ಅಜ್ಞಾನಿ ಆಗಿರೋದ್ರಿಂದ ಅದೇನೂ ನಾನು ಅಂತ ನನ್ ಕಾರ್ಯಂಗ ನೋವಾದ್ರೆ ನನಗೂ ನೋವಾಗುತ್ತೆ ಕಾರಿಗೆ ಡ್ಯಾಮೇಜ್ ಆದ್ರೆ ನನಗೂ ಯಾಕೆಂದ್ರೆ ನಾನು ಅಂದ್ಕೊಂಡಿರೋದ್ರಿಂದ ಸಂಪಾದನೆ ಸಂಬಂಧಪಟ್ಟ ವಸ್ತು ನೀನ್ ಅದಲ್ಲ ಅದು ಅಂತ ಹೇಳೋದು ಒಂದು ಲೆವೆಲ್ ಅಜ್ಞಾನದ ನಿವಾರಣೆ ಆಗುತ್ತೆ ಆತ್ಮ ಜ್ಞಾನಕ್ಕೆ ಬಂದ ಮೇಲೆ ಇದೆಲ್ಲ ನನಗಿಂದ ಹೊರಗಡೆ ಇರುವಂತ ವಸ್ತುಗಳು ಇದು ವಸ್ತುಗಳು ನನ್ನ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೋದು ನನ್ನ ಹೆಸರು ಕೀರ್ತಿ ಪತಾಕಿ ಇದೆಲ್ಲದು ಎಲ್ಲಾವುದು ಇಲ್ದಲೇ ಇದ್ರೂ ನಾನು ಬದುಕು ಬಲ್ಲೆ ಇದೆಲ್ಲ ಇಲ್ದಲೇ ಇದ್ರೂ ವ್ಯವಹಾರ ಜಗತ್ತಲ್ಲಿ ಇರಬಹುದು ಆದ್ರೆ ನಾನು ಲೈಫ್ ಅಲ್ಲಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಬೇಕಾದ್ರೆ ಇದು ಯಾವುದು ವೇಹಿಲ್ದಲೇನೂ ಉಸಿರಾಡಿಕೊಂಡು ಜೀವನ ಮಾಡಿಕೊಂಡು ಇರಬಹುದು ನೀವು ಬೇಕಾಗೋದು ಒಂದು ಜಾಗ ತಿನ್ನೋದಕ್ಕೊಂದು ಊಟ ಬೇಕು ಅಂತ ಅಂದ್ರೆ ಇದು ಯಾವ್ದು ಇಲ್ದಲೇನೂ ಆಗುತ್ತೆ ಆದ್ರೆ ನಾವೆಲ್ಲ ಆ ತರ ಸನ್ಯಾಸಿ ತರ ಆಗ್ಬೇಕು ಅಂತ ಎಲ್ಲ ಹೇಳ್ತಾ ಇಲ್ಲ ಆದ್ರೆ ತುಂಬಾ ಎಕ್ಸೆಸಿವ್ ಆಗಿ ಅಂಟ್ಕೊಂಡಿದೀನಿ ತುಂಬಾ ಅಂಟ್ಕೊಂಡಿರೋದ್ರಿಂದ ಕೀಳ್ಬೇಕಾದ್ರೆ ನೋವು ಆಗುತ್ತೆ ಪ್ಲಾಸ್ಟರ್ ಜಾಸ್ತಿ ಜೋರಾಗಿ ಅಂಟ ಹಾಕ್ಬಿಟ್ರೆ ಕೀಳಬೇಕಾದ್ರೆ ನೋವು ಬರುತ್ತೆ ಗಾಯ ವಾಸಿ ಆದ್ಮೇಲೆ ಪ್ಲಾಸ್ಟರ್ನ ಕೀಳ್ಬೇಕಾದ್ರೆ ಕೂದ್ಲಿಗೆಲ್ಲ ಅಂಟ್ಕೊಂಡು ಚರ್ಮಕ್ಕೆಲ್ಲ ಅಂಟ್ಕೊಂಡು ಕೀಳ್ಬೇಕಾದ್ರೆ ನೋವು ಆಗುತ್ತೆ ಸೊ ಹಾಗಾಗಿ ಇವಾಗ ಏನಾಗಿದೆ ಕ್ರೇಪ್ ಬ್ಯಾಂಡೇಜ್ ತರ ಸುಮ್ಮನೆ ಮೇಲ್ಮೇಲೆನೆ ಹಾಕಿರ್ತಾರೆ ಅದು ಬಿಚ್ಚಿದ್ರು ನೋವು ಆಗಲ್ಲ ಆದ್ರೆ ಭದ್ರವಾಗಿ ಏನ್ ಬ್ಯಾಂಡೇಜ್ ಆಗಿ ಏನಿರ್ಬೇಕು ತರ ಇರುತ್ತೆ ವೆಲ್ಕ್ರೊ ಹಾಕಿರ್ತಾರೆ ಹುಕ್ ಹಾಕಿರ್ತಾರೆ ಹಾಗಾಗಿ ಮೇಲ್ಮೇಲೆ ಇರುತ್ತೆ ಆ ಥರ ಅಂಟ್ಕೋಬೇಕೆ ಹೊರಸ್ತದೆ ಪ್ರಪಂಚಕ್ಕೆ ಸಿಕ್ಕಾಪಟ್ಟೆ ಪ್ಲಾಸ್ಟರ್ ಹಾಕಿ ಭದ್ರವಾಗಿ ಅಂಟಿಸ್ಕೊಂಡು ಗೋಂದು ಫೆಬಿಕಾಲು ಎಲ್ಲ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅದರಿಂದ ನೋವು ಆಗುತ್ತೆ ಆ ನೋವು ಆಗುತ್ತೆ ಅನ್ನೋ ದೃಷ್ಟಿಯಿಂದ ನನಗೆ ದುಃಖ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಬೇಕಾದಷ್ಟು ಕರ್ಮಗಳನ್ನು ಮಾಡ್ತೀನಿ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅದನ್ನು ಯಾರಾದರೂ ನನಗೆ ನೋವು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಸೇಟ್ ತೀರಿಸ್ಕೊಳೋದಕ್ಕೆ ಇದೆಲ್ಲ ನನಗೆ ಗೊತ್ತಿಲ್ಲದಲ್ಲೇನೆ ನನಗೆ ಅರಿವಿಲ್ದಲೇನೆ ನಾನು ಕರ್ಮಗಳನ್ನ ಮಾಡಿ ಅದರ ಪಾಪ ಪುಣ್ಯಗಳಿಗೆ ಸಿಗಾಕ್ ಇರ್ತೀನಿ ಇರ್ತೀವಿ ಅಂಟಿಸ್ಕೊಳ್ಳೋದನ್ನೇ ಕಡಿಮೆ ಮಾಡಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಫೈಟಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಇದು ಒಂದು ಲೆವೆಲ್ ಜ್ಞಾನ ಆದ್ರೆ ನಾನು ಅಂತಂದ್ರೆ ಈಗ ನನ್ನ ವಸ್ತುಗಳು ನಾನಲ್ಲ ಅನ್ನೋದು ಅರ್ಥ ಆದ್ರೆ ಅಜ್ಞಾನದಿಂದ ಸ್ವಲ್ಪ ಮುಕ್ತಿ ಅದು ನಾನು ಅಂದ್ಕೊಳ್ತಾ ಇರೋ ತನಕ ನಾನು ಪೂರ್ತಿ ಅಜ್ಞಾನಿ ಆಗಿದ್ರೆ ಈಗ ನನ್ನ ಕೈ ನನ್ನ ಕಾಲು ನನ್ನ ದೇಹ ನಾನು ಅಂತ ಅನ್ಕೊಳ್ಳೋ ಲೆವೆಲ್ಗೆ ಬಂದಿದ್ದೀನಿ ಅಂದ್ರೆ ಹೊರಗಡೆದನ್ನೆಲ್ಲ ಬಿಟ್ಟು ನನ್ನ ದೇಹ ಅಟ್ಲೀಸ್ಟ್ ನಾನು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ ಅದು ಅಜ್ಞಾನನೇ ಯಾಕೆ ಅಂದರೆ ನನ್ನ ಕೈ ಅಂತ ನಾನೇ ಹೇಳ್ತಾ ಇದ್ದೀನಿ ನನ್ನ ಕಾಲು ಅಂತ ನಾನೇ ಹೇಳ್ತಾ ಇದ್ದೀನಿ ನನ್ನ ತಲೆ ಅಂತ ಹೇಳ್ತಾ ಇದ್ದೀನಿ ಇದು ಯಾವುದು ನಾನು ಅಲ್ಲ ಅನ್ನೋದು ನನಗೆ ಗೊತ್ತಿರೋದ್ರಿಂದ ನನ್ನದು ಕೈ ನನ್ನ ಕಾಲು ನನ್ನ ತಲೆ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ನಾನು ಯಾರು ಅಂತ ತಿಳ್ಕೊಳಕ್ಕೆ ಹೋಗಲಿಲ್ಲ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಮಾತ್ರ ಯಾವತ್ತೂ ಇದು ನಾನು ಕೈ ನೀನು ನೀನಾ ಅಂತಂದರೆ ಅಲ್ಲ ಅಲ್ಲ ನನ್ನ ಕೈ ನನ್ ಬೆರಳು ಅಂತ ಹೇಳ್ತೀವಲ್ವಾ ನಾನು ಅಂತ ಅಲ್ಲ ಅನ್ನೋದು ಗೊತ್ತಿದೆ ಇದು ನನ್ನ ಕೈ ಅಂತ ಗೊತ್ತಿದೆ ಇದು ನನ್ನ ಕಾಲು ನನ್ನ ಹೊಟ್ಟೆ ನನ್ನ ತಲೆ ಅಂತ ಹಾಗಾದ್ರೆ ನಾನು ಅಂತ ಹೇಳ್ತಾ ಇರೋರು ಬೇರೆ ಇರಬೇಕು ನನ್ ಜೊತೆ ನನ್ನಲ್ಲೇ ಇರಬೇಕು ಅನ್ ಬೇರೆ ಇದೆ ಅದು ಆತ್ಮ ಆ ಆತ್ಮ ಜ್ಞಾನ ಆ ನಾನು ಅಂತ ಯಾರು ಹೇಳ್ತಾ ಇದಾರೆ ಅನ್ನೋದನ್ನ ಇದೆಯಲ್ಲ ಮೇಲ್ಮೇಲೆ ಮೇಲೆ ನೋಡಿದ್ರೆ ಅದು ಅಹಂಕಾರದ ರೂಪದಲ್ಲಿ ಹೇಳ್ತಾ ಇರೋ ಆನ್ಸರ್ ಆದ್ರೆ ಕೊನೆಗೆ ಜ್ಞಾನ ಬಂದ ಮೇಲೆ ಕೂಡ ಜ್ಞಾನಿನೂ ಇದು ನನ್ನ ಕೈ ನಾನು ಊಟ ಮಾಡ್ತಾ ಇದ್ದೀನಿ ನಾನ್ ತಿಂತಾ ಇದ್ದೀನಿ ತಂದ್ರೂ ಅವನು ದೇಹದಲ್ಲಿ ಅಭಿಮಾನ ಹಿಡದಲೇನೆ ಅವನು ಒಂದು ಕೆಲಸ ಮಾಡುವಾಗ ಯಾರೊಬ್ರು ಮಾಡಬೇಕು ಅಂತ ಹೇಳೋದಕ್ಕೆ ನಾಮಪದ ರೂಪದಲ್ಲಿ ಹೇಳ್ತಾ ಇರ್ತಾನೆ ನಾನಾದ್ರೆ ಹಾಗಲ್ಲ ನಾನೇ ಅದು ನಾನೇ ಊಟ ಮಾಡ್ತಾ ಇದ್ದೀನಿ ನಾನು ನಾನು ನನ್ ಕೈ ನನ್ ಕಾಲು ಅಂತ ಅಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ಕೊಂಡು ಅದಕ್ಕೂ ಅಂಟ್ಕೊಂಡಿದೀನಿ ಅದು ನಾನಲ್ಲ ಅಂತ ಗೊತ್ತಾಗ್ಬೇಕಾಗ್ತದೆ ಯಾಕೆಂದ್ರೆ ಇದ್ದು ಇಲ್ದಲೇನೂ ನಾನು ಬದುಕಬಹುದು ಅನ್ನೋದಕ್ಕೆ ಅದಕ್ಕೇನೆ ಮೂರು ಶರೀರ ತ್ರಯಂ ಅಂತ ಮುಂಚೆ ಹೇಳಿದ್ರು ಅಂದ್ರೆ ಸ್ಥೂಲ ಶರೀರ ನೀನಲ್ಲ ಸೂಕ್ಷ್ಮ ಶರೀರ ನೀನಲ್ಲ ಕಾರಣ ಶರೀರ ನೀನಲ್ಲ ಇದ್ಯಾವುದೂ ಇದನ್ನೆಲ್ಲ ಅದನ್ನು ಸೇರಿಸಿ ಅನಾತ್ಮ ಅಂತ ಹೇಳಿದ್ರು ಸೊ ಹಾಗಾಗಿ ಅನಾತ್ಮನೇ ನಾನು ಆತ್ಮ ಅನ್ಕೊಂಡ್ರೆ ಆತ್ಮ ಅಲ್ಲಪ್ಪ ಅದು ಅನಾತ್ಮ ಅದು ಯಾವುದು ಸ್ಥೂಲ ಶರೀರ ನೀನಲ್ಲ ಸೂಕ್ಷ್ಮ ಶರೀರ ನೀನಲ್ಲ ಕಾರಣ ಶರೀರನು ನೀನಲ್ಲ ಅಂತ ಹೇಳಿ ಮೊದಲು ಶುರು ಮಾಡಿದ್ರು ಹಾಗಾದ್ರೆ ಅವಸ್ಥಾತ್ರಯಗಳಿರ್ಬೋದ ಅಂದ್ರೆ ನಾನು ಮೂರು ಅವಸ್ಥೆಗಳಲ್ಲಿ ಇದ್ದೀನಿ ಬೆಳಗ್ಗೆ ಎಚ್ಚರದ ಸ್ಥಿತಿನಲ್ಲಿ ಇದ್ದೀನಿ ಮಲಕೊಂಡ ಮೇಲೆ ಕನಸಿನ ಸ್ಥಿತಿನಲ್ಲಿ ಇದ್ದೀನಿ ಆಮೇಲೆ ಡೀಪ್ ಸ್ಲೀಪ್ ಸ್ಟೇಜ್ ಅಂದ್ರೆ ಸುಷುಪ್ತಿ ಅವಸ್ಥೆ ಜಾಗ್ರಸ್ ಸ್ವಪ್ನ ಸುಷುಪ್ತಿ ಅವಸ್ಥೆ ಈ ಮೂರು ಅವಸ್ಥೆಗಳಲ್ಲಿ ನಾನು ನಾನು ಅಂತ ಹೇಳ್ತಾ ಇದ್ದೀನಲ್ವಾ ಇದೇ ಆದರ ನಾನ ಅಂತಂದ್ರೆ ಅವಸ್ಥಾತ್ರಯಗಳು ನೀನಲ್ಲ ಅಂತ ಹೇಳಿ ಅದನ್ನು ನೀನಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಪಂಚಕೋಶಗಳು ಅಂದ್ರೆ ಪರ್ಸನಾಲಿಟಿ ಲೇಯರ್ಸ್ ಅದಾದ್ರೂ ನಾನ ಅಂತಂದ್ರೆ ಅನ್ನಮಯ ಕೋಶ ನಾನು ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಇದು ಪಂಚಕೋಶಗಳು ನೀನಲ್ಲಪ್ಪ ಯು ಆರ್ ನಾಟ್ ದಟ್ ಅಂತ ಹೇಳಿ ಅದು ನೀನಲ್ಲ ಬೇರೆ ಆತ್ಮ ಅನ್ನೋದು ಇದೆಲ್ಲದಕ್ಕೂ ನಾ ಮೀರಿದೆ ಅಂತ ಹೇಳಿದ್ರು ಹಾಗಾದ್ರೆ ಪಂಚಪ್ರಾಣಗಳು ನಾನ ಅಂತಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಪಂಚಪ್ರಾಣಗಳು ಯಾವ್ದಾದ್ರು ನಾನ ಅಂತಂದ್ರೆ ಅದು ನನಗೆ ಸಂಬಂಧಪಟ್ಟಿದ್ದೇ ಹೊರತು ನಾನಲ್ಲ ಹಾಗಾದ್ರೆ ನಾನು ಅದಕ್ಕೂ ಮೀರಿದ ಆತ್ಮ ಆ ಆತ್ಮ ಯಾವುದು ಅಂತ ಕಂಡಿಟ್ಕೊಳ್ಳೋದಕ್ಕನೆ ಆತ್ಮ ಜ್ಞಾನ ಅಂದ್ಬಿಟ್ಟು ಸೊ ಇದು ಯಾವುದು ಮೀನಲ್ಲ ಇದೆಲ್ಲೂ ಅನಾತ್ಮ ಅಂತ ಹೇಳಿ ಆತ್ಮದ ಪರಿಚಯ ಯಾವುದು ಆತ್ಮ ಅಂದ್ರೆ ಏನು ಸಚ್ಚಿದಾನಂದ ಸ್ವರೂಪ ಆತ್ಮ ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಈ ತರ ಇರೋವಂಥದ್ದು ಒಂದು ಆತ್ಮ ಅಂತ ಇದೆ ಅದು ಇರೋದ್ರಿಂದ ನಿಮ್ಗೆ ಇದು ಇದೆ ಸೂಕ್ಷ್ಮ ಶರೀರ ಇದೆ ಸ್ಥೂಲ ಶರೀರ ಇದೆ ಕಾರಣ ಶರೀರ ಇದೆ ಅವಸ್ಥಾತ್ರ ಇದೆ ಪಂಚಕೋಶ ಇದೆ ಮಮಕಾರ ಅಹಂಕಾರ ಎಲ್ಲೂ ಇದೆ ಅಂತಃಕರಣ ಚತುಷ್ಟಯ ಇದೆ ಇದೆಲ್ಲೂ ಇರೋದಿಕ್ಕೆ ಬೇಕಾಗಿರುವಂತ ಫೌಂಡೇಶನ್ ಆತ್ಮ ಆತ್ಮ ಇರೋದ್ರಿಂದ ಆತ್ಮ ಆತ್ಮನೇ ಮೂಲಾಧಾರ ಆತ್ಮ ಆ ಮೂಲಾಧಾರ ತತ್ವನ ತಿಳ್ಕೊಳ್ಬೇಕು ಆ ತಿಳ್ಕೊಂಡ್ರಾಗ ಜ್ಞಾನಿ ಆಗ್ತಾನೆ ಅಂತ ಅದು ಇನ್ನೂ ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ ದೇವರನ್ನ ಅರ್ಥ ಮಾಡ್ಕೊಂಡಾಗ ದೇವರನ್ನ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ಅರ್ಥ ಆಗಿಲ್ಲ ದೇವರು ಒಬ್ಬೊಬ್ಬರಿಗೆ ಒಂದರ ಅವ್ರವ್ರಿಗೆ ಬೇಕಾದ ತರ ಅವ್ರವರು ದೇವರನ್ನ ಚಿತ್ರಣೆ ಮಾಡ್ಕೊಂಡಿದ್ದಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರೆನಾಗಿ ಇರುತಿ ಹನು ಶಿವಯೋಗಿ ಹರಿಯ ಭಕ್ತರಿಗೆ ಹರಿ ಹರನ ಭಕ್ತರಿಗೆ ಹರ ಭಾವಿಸುವರ ಅದರಂತೆ ತೋರುವನು ಅಂತ ಹೇಳ್ತಾರಲ್ಲ ಸೊ ನಾವು ಏನೇನು ಅಂದ್ಕೋತೀವೋ ಆ ಥರನೇ ದೇವರು ಅಂತ ಅಂದ್ಕೊಂಡಿದ್ದೀವಿ ಆದರೆ ದೇವರನ್ನ ನಿಜವಾದ ಕಲ್ಪನೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಹತ್ತನೇ ಅಧ್ಯಾಯ ಮತ್ತು ಹನ್ನೊಂದನೇ ಅಧ್ಯಾಯದಲ್ಲಿ ತುಂಬಾ ಡೀಟೇಲ್ ಆಗಿ ಕೃಷ್ಣನೇ ಹೇಳಿದ್ದಾರೆ ದೇವರು ಅಂತಂದ್ರೆ ಏನು ಆತ್ಮ ಅಂದ್ರೆ ಏನು ಆತ್ಮ ಮತ್ತು ದೇವರಿಗೆ ವ್ಯತ್ಯಾಸ ಇಲ್ಲ ಆತ್ಮಜ್ಞಾನಿನೇ ಬ್ರಹ್ಮ ಜ್ಞಾನಿ ಅಂತೆಲ್ಲ ಹೇಳಿದ್ದಾರೆ ನೀವು ಭಗವದ್ಗೀತೆಗೆ ಬಂದಾಗ ಇಲ್ಲಿ ಆತ್ಮಜ್ಞಾನ ಸಚ್ಚಿದಾನಂದ ಸ್ವರೂಪ ಆತ್ಮ ನೋಡಿದಾಗ ಅವೆಲ್ಲ ಆಯ್ತು ಅದಾದ್ಮೇಲೆ ಪ್ರಪಂಚ ಅಂದ್ರೆ ಏನು ಅಂತ ಆಯ್ತು ಪ್ರಪಂಚಕ್ಕೂ ನಿನಗೂ ಏನ್ ಸಂಬಂಧ ಅಂತ ಮಾಡಾಯ್ತು ಪ್ರಪಂಚ ಪಂಚಭೂತಗಳಿಂದ ಆಗಿದೆ ಅಂತ ಆಯ್ತು ಪ್ರಪಂಚನೂ ಆತ್ಮದಲ್ಲಿ ಪ್ರಪಂಚದಲ್ಲಿರೋದು ದೊಡ್ಡ ಆತ್ಮ ಇರೋದ್ರಿಂದ ಅದನ್ನ ಪರಮಾತ್ಮ ಅಂತ ಹಾಗೆ ಪರಮಾತ್ಮ ಮತ್ತು ಜೀವಾತ್ಮ ನ ಚಿಕ್ಕದಾಗಿರೋದ್ರಿಂದ ಜೀವಾತ್ಮ ಪರಮಾತ್ಮ ಅಂತ ಎರಡೂನು ಒಂದೇನೆ ಬೇರೆ ಬೇರೆ ಅಲ್ಲ ಅಂತ ಹೇಳಿ ಪರಮಾತ್ಮ ಜೀವಾತ್ಮ ಐಕ್ಯ ಮಾಡ್ಕೊಳ್ಳೋದು ಐಕ್ಯ ಜ್ಞಾನ ಏನು ಅಂತ ತಿಳ್ಕೊಳ್ಳೋದು ಜ್ಞಾನಿಯ ಮೊದಲನೇ ಹಂತ ಇಷ್ಟೆಲ್ಲಾ ಜ್ಞಾನ ತಿಳ್ಕೊಳ್ಳೋದನ್ನ ಆತ್ಮಜ್ಞಾನ ಅಂತ ಹೇಳೋದು ಈ ಆತ್ಮ ಜ್ಞಾನ ಮನಸ್ಸಿನ ಏಕಾಗ್ರತೆ ಬರದಲ್ಲೇನೆ ತಿಳ್ಕೊಳಕಾಗಲ್ಲ ಮನಸ್ಸಿನ ಸೂಕ್ಷ್ಮ ತರಂಗಗಳಲ್ಲಿ ಇದೆಲ್ಲ ಅರ್ಥ ಆಗ್ಬೇಕು ಸೊ ಈಗ ಈ ಜ್ಞಾನಿಗೆ ಯಾತಕ್ಕೆ ನಾನು ಇದಾಗಿದ್ದೀನಿ ಅಂದ್ರೆ ಕರ್ಮ ತೀರಿನಲ್ಲಿ ನನಗೆ ಆಗಾಮಿ ಸಂಚಿತ ಮತ್ತೆ ಪ್ರಾರಬ್ಧ ಕರ್ಮಗಳು ಈ ಮೂರು ಇರೋದ್ರಿಂದ ಹಾಗಾಗ್ತಾ ಇದೆ ಅಂತ ಸೊ ಈಗ ಇವತ್ತು ಆ ಇವತ್ತಿನ ಪಾಠದ್ದನ್ನ ನೋಡ್ಕೊಂಡು ಏನ್ ಹೇಳಿದಾರೆ ಭೋಗೇನ ನಷ್ಟಂ ಭವತಿ ಪ್ರಾರಬ್ಧ ಕರ್ಮಾಣ ಭೋಗದೇವ ಕ್ಷಯ ಇತಿ ಭಾದೇವ ಕ್ಷಯ ಇತಿ ಅಂತ ಹೇಳಿದ ಅಂದ್ರೆ ಈ ಪ್ರಾರಬ್ಧ ಕರ್ಮನ ಫಸ್ಟ್ ತಗೊಂಡಿದ್ದಾರೆ ಪ್ರಾರಬ್ಧ ಕರ್ಮ ಭೋಗೇನ ನಷ್ಟಂ ಭವತಿ ಅಂದ್ರೆ ಭೋಗೇನ ನಷ್ಟಂ ಭವತಿ ಅಂತಂದ್ರೆ ನಾನು ಈ ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇರುವಾಗ ಪ್ರಾರಬ್ಧ ಕರ್ಮ ನಷ್ಟ ಆಗತ್ತೆ ಅಂದ್ರೆ ಈ ಕರ್ಮ ಫಲದಲ್ಲಿ ಏನೇನು ಇದೆ ಪ್ರಾರಬ್ಧ ಕರ್ಮದಲ್ಲಿ ಸಿಹಿ ಕಹಿ ಸಖ ದುಃಖ ಅದೇನೇನಿದೆ ಇದೆಲ್ಲದನ್ನು ಅನುಭವಿಸ್ತಾ ಇದ್ದಾಗ ಅದು ನಷ್ಟ ಆಗುತ್ತೆ ಅದು ಜ್ಞಾನಿಗೂ ಅಜ್ಞಾನಿಗೂ ಒಂದೇ ತರ ಪ್ರಾರಬ್ಧ ಕರ್ಮದಿಂದ ತಪ್ಪಿಸ್ಕೊಳ್ಳಕ್ಕೆ ಜ್ಞಾನಿ ಕೈಲೂ ಆಗಲ್ಲ ಅಜ್ಞಾನಿ ಕೈಲೂ ಆಗಲ್ಲ ಹಾಗಾಗಿ ಪ್ರಾರಬ್ಧ ಕರ್ಮ ಇಬ್ಬರ ಮೇಲೆ ಒಂದೇ ತರ ಪ್ರಭಾವ ಬೀರುತ್ತೆ ಇಬ್ರು ಆ ಸುಖ ದುಃಖಗಳನ್ನ ಅನ್ಭವಿಸ್ಬೇಕು ಅಜ್ಞಾನಿ ದಿವ್ಸ ಗೊಣಕೊಂಡು ಅನುಭವಿಸ್ತಾ ಇರ್ತಾನೆ ಜ್ಞಾನಿ ಆದನು ಇದು ಇದ್ದಿದ್ದೇನೆ ಇದಕ್ಕೆಲ್ಲ ನಾನು ಅಳದು ಕರದು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅನ್ನೋ ಒಂದು ಜ್ಞಾನದಲ್ಲಿ ಪ್ರಾರಬ್ಧ ಕರ್ಮನ ಅನುಭವಿಸ್ತಾನೆ ಅವನು ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸೋ ಒಂದು ಮನಸ್ಥಿತಿ ಬರ್ತಾನೆ ನಾವು ಸುಮ್ಮನೆ ಗೊಣಕೊಂಡು ಕೆಲಸ ಮಾಡ್ತಾ ಇರ್ತೀವಿ ನನ್ನ ಕೆಲಸ ಯಾವುದೋ ಒಂದಿದೆ ಫಾರ್ ಎಕ್ಸಾಂಪಲ್ ನಾನು ಹಿಂಗಸರು ಅಥವಾ ಗಂಡಸರು ಅಂತ ಹೇಳ್ತಾ ಇಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಡುಗೆ ಮನೆ ವಿಚಾರ ಹೇಳ್ಬೋದು ಇಲ್ಲ ಆಫೀಸಿನ ವಿಚಾರ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾನು ಬೆಳಗಾಗಿದ್ದು ಆಫೀಸಿಗೆ ಹೋಗ್ಬೇಕು ಹೋಗ್ಬೇಕು ಗೊಣಕೊಂಡು ಹೋದ್ರೂ ಆಫೀಸ್ಗೆ ಹೋಗ್ಬೇಕು ಗುಣಕ್ಕೊಳದಲ್ಲೇ ಹೋದ್ರು ಆಫೀಸ್ಗೆ ಹೋಗ್ಬೇಕು ಯಾಕೆ ಅಂದರೆ ನನಗೆ ಜೀವನ ಮಾಡೋದಕ್ಕೆ ದುಡ್ಡು ಬೇಕು ಕೆಲಸಕ್ಕೆ ಎಲ್ರೂ ಹೊರಡಲೇಬೇಕು ಯಾರಿಗೂ ಬಾಯಿಗೆ ಊಟ ತಗೊಂಡ್ಬಂದು ಹಾಕಿಲ್ಲ ಒಂದು ಇರುವೆ ಕೂಡ ಬೆಳಗಾಗೆದ್ದು ಕೆಲ್ಸಕ್ಕೆ ಹೊರಡ್ಬೇಕು ಇಷ್ಟೆಲ್ಲಾ ದೇವರು ಎಲ್ಲಾರ ಬಾಯಿಗೂ ಊಟ ಬಂದು ಬೀಳೋ ತರ ಮಾಡ್ಬೋದಾಗಿತ್ತು ಹಾಗೆ ಮಾಡ್ಲಿಲ್ಲ ಯಾಕೆ ಅಂದ್ರೆ ಊಟ ಬಂದು ಮೇಲೆ ಸೊಕ್ಕು ಜಾಸ್ತಿ ಆಗಿ ಇನ್ನೊಬ್ರನ್ನ ಹಾಳು ಮಾಡೋಕೆ ಹೋಗ್ತಾರೆ ಹಾಗಾಗಿ ಅವ್ರವ್ರ ಊಟನ ಅವ್ರವರೇ ದುಡ್ಕೋಬೇಕು ಆ ದುಡ್ಕೊಳೋದಕ್ಕೆ ಒಂದು ವ್ಯವಸ್ಥೆ ಕೆಲಸ ಆ ಕೆಲಸ ಆಫೀಸ್ ಹೋಗೋದಿರ್ಬೋದು ಬಿಸ್ನೆಸ್ ಹೋಗೋದಿರ್ಬೋದು ಅಥವಾ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಅಡಿಗೆ ಕೆಲಸ ಮಾಡೋದಿರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋದಿರ್ಬೋದು ಯಾವುದೇ ಆಗಲಿ ಎಲ್ಲಾದ ಕೆಲಸ ನನಗೆ ಊಟ ಮಾಡೋದಕ್ಕೆ ಅರ್ಹತೆ ಬರಬೇಕಾದ್ರೆ ನಾನು ಕೆಲಸ ಮಾಡ್ಬೇಕು ನನ್ನ ಊಟನ ನಾನ್ ಸಂಪಾದನೆ ಮಾಡ್ಬೇಕು ಡಿ ವಿ ಜಿ ಅವರು ಒಂದು ಜ್ಞಾಪಕ ಚಿತ್ರಶಾಲೆ ಅಂತ ಬರ್ದಿದ್ದಾರೆ ಆ ಜ್ಞಾಪಕ ಚಿತ್ರಶಾಲೆನಲ್ಲಿ ಕೆಲವರದ್ದು ಅನುಭವಗಳನ್ನ ಹೇಳಿದ್ದಾರೆ ಅವರ ಅನುಭವದಲ್ಲಿ ಒಬ್ರು ಡಿ ವಿಜಿ ರೋಡ್ ಅಲ್ಲೇನೆ ಒಬ್ಬರು ಶ್ರೇಷ್ಠಿ ಅಂತ ಇದ್ರಂತೆ ಅವ್ರ ಹೆಸರು ಬೇಡ ಆ ಶ್ರೇಷ್ಠಿ ಅಂತಂದ್ರೆ ಅವ್ರ ಬಿಸ್ನೆಸ್ ಈ ವಣಿಯೂರ್ ಇರ್ತಾರಲ್ಲ ವೈಶ್ಯ ಕಮ್ಯುನಿಟಿ ಅವರಲ್ಲಿ ಆ ಶ್ರೇಷ್ಠಿ ಮನೆಯನ್ನು ತುಂಬಾ ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಏನು ಕೊಡತಾ ಇಲ್ಲ ಮೂಟೆಯಲ್ಲಿ ಅಂತ ಬ್ಯಾಂಕ್ ಇಲ್ದಲೆ ಇರೋ ಕಾಲ ಅಷ್ಟೊಂದು ಸೊ ಅಷ್ಟಷ್ಟು ದುಡ್ಡು ಅಷ್ಟಷ್ಟು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲ ಇರೋಂಥದ್ದು ಆಳು ಕಾಳು ಆಸ್ತಿ ಪಾಸ್ತಿ ಎಲ್ಲ ಇರೋಂತ ಒಂದು ಮನೆ ಆ ಮನೆ ತುಂಬಿದ ಮನೆ ನಾಲ್ಕು ಜನ ಮಕ್ಕಳು ಸೊಸೆಯರು ಎಲ್ಲರೂ ಇರೋಂಥದ್ದು ಆ ಮನೆಯಲ್ಲಿ ಆ ಶ್ರೇಷ್ಠಿ ಅಂತ ಹಿರಿಯರು ಯಾರಿದ್ದಾರೆ ಅವ್ರ ಹೆಂಡತಿ ಇದ್ರು ಆ ಹೆಂಡತಿ ಬೇಕಾದಷ್ಟು ಕೆಲಸ ಇದೆ ಸುಮ್ಮನೆ ಕೂತ್ಕೊಬಹುದು ಎಂದ್ರೆ ಬೇಕಾದಷ್ಟು ದುಡ್ಡು ಇದೆ ಆಡು ಕಾಳು ಇಟ್ಕೊಂಡೆಲ್ಲ ಕೆಲಸ ಮಾಡ್ಬೋದು ಸುಮ್ಮನೆ ಕೂತ್ಕೊಂಡು ಇರ್ಬೋದು ಏನು ಮಾಡೋದ ಅವಶ್ಯಕತೆ ಇಲ್ಲ ಆದ್ರೆ ಅವ್ರ ಬೆಳಗಾಗೆದ್ದು ಅಡಿಗೆ ಮಾಡೋದು ಏನೇನು ಮಾಡ್ಬೇಕೋ ಎಲ್ಲಾ ಕೆಲ್ಸನೂ ಅವರೇ ಮಾಡ್ತಾ ಇದ್ವಿ ಎಲ್ಲ ಕೆಲಸ ಮಾಡಿ ಎಲ್ರಿಗೂ ಊಟ ಗೀಟ ಎಲ್ಲ ಬಡ್ಸಿ ಅದಾದ್ಮೇಲೆ ಊಟಕ್ಕೆ ಕೂತ್ಕೊಂಡಾಗ ಅವರು ಊಟ ಮಾಡ್ಬೇಕಾದ್ರೆ ಒಂದ್ಸಲ ಎಲೆಗೆಲ್ಲ ಬಡ್ಸ್ಕೊಂಡ್ಬಿಟ್ಟು ಕೂತ್ಕೊಳ್ಳೋತ್ತೆ ಬೇರೆ ಯಾರಾದ್ರೂ ಅವ್ರೇನು ಬಡಿಸ್ಕೊತಾ ಇರ್ಲಿ ಆ ಬಡ್ಸ್ಕೊಂಡಿದ್ರೊಳಗೆ ಅರ್ಧ ಭಾಗನೋ ಒಂದ್ ಕಾಲ್ ಭಾಗನೋ ಏನೋ ಒಂದಿಷ್ಟನ್ನು ತೆಗ್ದಿಟ್ಕೊಡೋದ್ ತೆಗೆದಿಟ್ಬಿಟ್ಟು ಅದನ್ನ ಹೊರಗಡೆ ಯಾವುದೋ ಯಾವ್ದೋ ಭಿಕ್ಷಕರಿಗೋ ಅಥವಾ ಪ್ರಾಣಿಗೋ ಯಾವ್ದೋ ಹಾಕ್ತಾ ಇದ್ರು ಅಂತ ಆಮೇಲೆ ಬಂದು ಊಟ ಮಾಡ್ತಾ ಇದ್ರು ಅಂತ ಅದಕ್ಕೆ ಇಷ್ಟೇ ಇಷ್ಟು ಊಟ ಮಾಡ್ತಿರಲ್ಲ ನಿಮ್ಗೆ ಸಾಕ ಅಷ್ಟೇ ಇದ ಅಂತಂದ್ರೆ ಅದ್ರೊಳಗು ಬಡ್ಸ್ಕೊಂಡಿದ್ರೊಳಗು ಈ ತರ ಎಲ್ಲ ತಗೊಂಡ್ ಹೋಗಿ ಇದ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಾನು ಊಟ ಮಾಡಬೇಕಾದ್ರೆ ನನಗೊಂದು ಅರ್ಹತೆ ಬೇಕು ನಾನು ಕೆಲಸ ಮಾಡಿ ನನ್ನ ಅನ್ನನ ಸಂಪಾದನೆ ಮಾಡ್ಬೇಕು ನಾನ್ ಮನೆಯಲ್ಲಿ ಬೇಕಾದ ದುಡ್ಡಿದೆ ಅಂತಂದ್ರೆ ಅದ್ ನಾನು ಸಂಪಾದನೆ ಮಾಡಿದ್ದಲ್ಲ ಅಂದ್ರೆ ಅಷ್ಟು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅವ್ರ ಮನಸ್ಥಿತಿ ಹೇಗಿತ್ತು ಅಂತ ಅನ್ನೋದನ್ನ ಡಿ ಅವರು ಅವರ ಜ್ಞಾಪಕ ಚಿತ್ರ ಶಾಲೆ ಅಂತ ಒಂದು ಪುಸ್ತಕ ಇದೆ ಅದರೊಳಗೆ ಬೇಕಾದಷ್ಟು ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅದ್ರೊಳಗೆ ಒಂದು ಕಥೆ ಇದೆ ಒಂದು ನಿಜವಾದ ದರ್ಶನ ನಿಜವಾಗಿ ಇದೇನು ಕಥೆ ಅಲ್ಲ ನಿಜವಾಗಿ ಅವರೇ ನೋಡಿರೋ ಅದನ್ನ ಸೊ ನನಗೆ ನಾನು ದಿನ ಬೆಳಗಾಗಿದ್ದು ದುಡಿಬೇಕು ನನ್ನ ಅನ್ನ ನಾನು ದುಡ್ಕೊಂಡಿದ್ದೀನಿ ನನ್ನ ಅನ್ನ ದುಡ್ದಿದ್ದು ಇವತ್ತು ನಾನು ಎಲೆ ಮೇಲೆ ಬಡಿಸ್ಕೊಂಡಿದ್ದೀನಿ ಅದ್ರೊಳಗೆ ನಾನು ದಾನ ಮಾಡ್ಬೇಕು ಸೊ ಅದ್ರೊಳಗಡೆ ನನಗೆ ಇಂತ ನಾನು ಸಂಪಾದನೆ ಮಾಡಿದ್ರೊಳಗೆ ನಾನು ದಾನ ಮಾಡ್ತಾ ಇದ್ದೀನಿ ಇನ್ನು ಉಳಿದಿದ್ದನ್ನ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳೋ ಮನಸ್ಥಿತಿನ ತಲುಪಿದ್ರು ಅವ್ರು ಸೊ ಇವತ್ತಿನ್ಗೆ ಹಿಂಗೆ ಎಷ್ಟು ಜನಕ್ಕಿದೆ ಅದ್ ಅರ್ಥ ಆಗ್ಬೇಕಾದ್ರೆ ಕಷ್ಟ ಇದೆ ಅಂತ ಒಂದು ಲೆವೆಲ್ಗೆ ಆಕೆ ರೀಚ್ ಆಗಿದ್ರು ಆ ಜ್ಞಾನಕ್ಕೆ ಅವರು ರೀಚ್ ಆಗಿದ್ರು ಸೊ ಅದು ನಾವು ತಪ್ಪು ಸರಿ ಇಂತ ವ್ಯಾಖ್ಯಾನ ಮಾಡೋದಲ್ಲ ಅವರ ಮನಸ್ಥಿತಿ ಹೇಗೆ ಹೋಗಿದೆ ಅನ್ನೋದನ್ನ ತಿಳ್ಕೊಬೇಕು ನಾವು ಏನೂ ಮಾಡದಲ್ಲೇನೆ ಸುಮ್ಮನೆ ಸೋಮಾರಿಯಾಗಿದ್ದು ಎಂಜಾಯ್ ಮಾಡಬೇಕು ಅನ್ನೋ ಲೆವೆಲ್ಗೆ ನಮ್ಮ ಮನಸ್ಥಿತಿಗಳು ಹೋಗಿದೆ ಕೆಲಸಕ್ಕೆ ಹೋಗ್ದಲೇನೆ ನಾವು ಸಂಬಳ ಬರಬೇಕು ಕೆಲಸ ಮಾಡ್ದಲೆ ಸಂಬಳ ಬರಬೇಕು ಮನೆ ನೋಡ್ಕೊಳ್ಳದಲ್ಲೇನೆ ನನ್ನ ಯಾರೋ ಹೋಗಿದ್ರು ಅನ್ಬೇಕು ಈ ತರ ಎಲ್ಲಾ ಸ್ಥಿತಿಗೆ ಮನಸ್ಥಿತಿನಲ್ಲಿ ನಮ್ಮನ್ನ ನಾವು ಹಾಳು ಮಾಡ್ಕೊಂಡಿದೀವಿ ಮನಸ್ಸನ್ನ ಈ ಹಾಳು ಮಾಡ್ಕೊಂಡಿರೋ ಮನಸ್ಸಿನಿಂದ ಪಾಪ ಪುಣ್ಯಗಳನ್ನ ಮಾಡ್ತಾ ಇದೀವಿ ನಾವು ಹೆಚ್ಚು ಪಾಪ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲದಲೇನೆ ಅಜ್ಞಾನದಿಂದ ನಾವು ಮಾಡ್ತಾ ಇದ್ದೀವಿ ಈ ಪ್ರಾರಬ್ಧ ಕರ್ಮ ಅಂತಂದ್ರೆ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಕರ್ಮ ಮಾಡಬೇಕು ಅವರ ಜೀವಿತಕ್ಕೆ ಅವರ ಸಂಪಾದನೆ ಮಾಡ್ಬೇಕು ಅವ್ರ ಮನೆ ಕೆಲಸ ಇರ್ಬೋದು ಆಫೀಸ್ ಕೆಲಸ ಇರ್ಬೋದು ಏನೋ ಅವ್ರು ಮಾಡೋ ಕೆಲಸನ ಶ್ರದ್ಧೆಯಿಂದ ಅವ್ರು ಮಾಡಿ ಅದರಿಂದ ಬಂದಿದ್ದನ್ನ ನಾನು ಪ್ರಸಾದ ಅಂತ ಅನ್ಕೊಂಡು ಅದು ನನ್ನ ಜೀವನ ನಡೆಸೋದಕ್ಕೆ ಅರ್ಹತೆ ಅದನ್ನ ಬಳ್ ಮಾಡೋದನ್ನ ಮಾಡೋದನ್ನು ಪ್ರಾರಬ್ಧ ಕರ್ಮದಲ್ಲಿ ಮಾಡಬೇಕಾಗಿರೋದು ಅದೊಂದು ಬಿಟ್ಟು ಬಾಕಿದೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಹೆಚ್ಚು ಹೆಚ್ಚು ಪಾಪ ಹೆಚ್ಚು ಹೆಚ್ಚು ಗಳಿಸ್ಕೊಂಡು ಮುಂದಿನ ಜನ್ಮಕ್ಕೆ ಇನ್ನೊಂದ್ ಸ್ವಲ್ಪ ಹೊರೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳೋ ಹಾಗೆ ಅಜ್ಞಾನಿಗೆ ಮತ್ತೆ ಜ್ಞಾನಿಗೆ ಅಷ್ಟೇ ವ್ಯತ್ಯಾಸ ನಾನು ಬೈಕೊಂಡು ಹೋದ್ರೂ ಬೆಳಗ್ಗೆ ಅಡುಗೆ ಮನೆಗೆ ಹೋಗಲೇಬೇಕು ಅಡುಗೆ ಮಾಡಲೇಬೇಕು ಕಾಫಿ ಮಾಡಬೇಕು ನಾನು ಸಂತೋಷವಾಗಿ ಹೋದ್ರೂ ಮಾಡಬೇಕು ಸೊ ಹಾಗೆರೋವಾಗ ಯಾಕೆ ಸಂತೋಷವಾಗಿಯೇ ಮನಸ್ಸನ್ನ ಶುಭ್ರವಾಗಿ ಇಟ್ಕೊಂಡು ನನ್ನ ಕೆಲಸ ಇದು ನನ್ನ ಡ್ಯೂಟಿ ಇದು ಅಂತ ಮಾಡ್ಬೇಕಾ ಬೇರೆಯವ್ರ ಪಕ್ಕದ ಮನೆಯವ್ರಿಗೆ ಏನು ಮಾಡ್ತಾ ಇಲ್ಲ ನೀವು ಊರಿನಲ್ಲಿರೋರಿಗೆಲ್ಲ ಏನ್ ಅಡುಗೆ ಮಾಡ್ತಾ ಇಲ್ಲ ನಮ್ಮ ಇರೋರ್ಗೆ ನಾವು ಮಾಡ್ತಾ ಇರೋದು ಅಥವಾ ನಮ್ಮ ಇರೋರ್ಗೆ ನಾನು ಸಂಪಾದನೆ ಮಾಡ್ತಾ ಇರೋದು ಊರೆಲ್ಲ ಸಾಕಕ್ಕೆ ನಾನೇನ್ ಸಂಪಾದನೆ ಮಾಡ್ತಾ ಇಲ್ಲ ಆಫೀಸ್ ಹೋಗ್ಬೇಕು ನಿಯರ್ ಕೆಲಸ ಮಾಡಬೇಕು ಇದೆಲ್ಲ ಮಾಡದಲ್ಲಿ ಇರೋದ್ರಿಂದ ನನಗೆ ಪಾಪ ಬರ್ತಾ ಇದೆ ಅನ್ನೋದು ಗೊತ್ತಿಲ್ದಲೇನೆ ಮಾಡ್ತಾ ಇದ್ದೀನಿ ಈ ತರ ಅಜ್ಞಾನಿ ಅಂತ ಹೇಳ್ತಾರೆ ಜ್ಞಾನಿಗೆ ಆಗಲ್ಲ ಜ್ಞಾನಿ ಈ ಪ್ರಾರಬ್ಧ ಕರ್ಮ ಅಂದ್ರೆ ನನಗೆ ಈ ಜೀವ ಬಂದಿದೆ ಈ ದೇಹ ಬಂದಿದೆ ಈ ಜನ್ಮದಲ್ಲಿ ಹುಟ್ಟಿದಿನಿ ಇಲ್ಲಿ ಏನೇನು ನನಗೆ ಬರ್ತಾ ಇದೆ ಕೆಲಸಗಳು ಕಾರ್ಯಗಳು ಏನೇನು ಅನುಭವಿಸ್ಬೇಕು ಗೊಣಗದಲ್ಲೇನೆ ಸಂತೋಷವಾಗಿ ನಾನು ಮಾಡ್ತೀನಿ ಅಂತ ಹೇಳೋದ್ರಿಂದ ಅವನಿಗೆ ಪ್ರಾರಬ್ಧ ಕರ್ಮ ಅನ್ನೋದು ಎಕ್ಸಾಸ್ಟ್ ಆಗಿ ಅವಾಗ ಅವನ್ ಮಾಡೋದ್ರಿಂದ ಹೆಚ್ಚಿನ ಪಾಪ ಪುಣ್ಯಗಳು ಏನೋ ಬರ್ತಲ್ಲೇನೆ ಮುಂದೆ ಆಗಾಮಿ ಕರ್ಮಗಳೇ ಬರದಲೇ ಇರೋ ತರ ಆಗತ್ತೆ ಅವನಿಗೆ ಅದು ನಾನು ಮಾಡ್ತಾ ಇದ್ದೀನಿ ನಾನು ನಾನು ಅಂತ ಹೇಳ್ಕೊಳ್ದಲ್ಲೇನೆ ಅವನು ಸುಮ್ಮನೆ ನನ್ನ ಡ್ಯೂಟಿ ನಾನು ಇಡಬೇಕಾದ್ರೆ ನನಗೆ ಈ ಪ್ರಾರಬ್ಧ ಕರ್ಮದಲ್ಲಿ ಈ ಪ್ರಾರಬ್ಧ ಕರ್ಮದ ಜನ್ಮದಲ್ಲಿ ಇದನ್ನ ಮಾಡಬೇಕು ಇದ್ ಮಾಡಲೇಬೇಕು ಇದನ್ನ ಸವಿಸ್ಲೇಬೇಕು ಅಂತ ಮಾಡ್ತಾ ಇದ್ದಾನೆ ಯಾರನ್ನೂ ಬೈಕೋತಾ ಇಲ್ಲ ಯಾರಿಗೂ ಹೆಸರಿಗೆ ಮಾಡ್ತಾ ಇಲ್ಲ ಆ ತರ ಕೆಲಸ ನಾನು ಅಂದಲೇನೆ ಮಾಡುವಂತ ಸ್ಥಿತಿ ನಾವು ತಲುಪಿರೋದ್ರಿಂದ ಅವ್ನ ಜ್ಞಾನಿ ಅಂತಾರೆ ನಾವು ಪ್ರತಿಯೊಂದನ್ನು ನಾನು 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 ಅಂತ ಹೇಳ್ತಾ ಇದ್ದೆ ಎಲ್ಲಾವುದು ನಾನೇ ಯಾರೋ ಯಾವುದೋ ಆನಂದ್ ಭವನ್ ಸ್ವೀಟು ಇಲ್ಲದ ವೆಂಕಟೇಶ್ವರ ಸ್ವೀಟ್ಸು ಅಲ್ಲಿಂದ ಸ್ವೀಟ್ಸ್ ತಗೊಂಡು ಇಟ್ಬಿಟ್ಟು ನಾವು ಓಟ ಒಟ್ಕ ಚೆನ್ನಾಗಿದೆ ಅಂತಂದ್ರೆ ಅದನ್ನ ಬೇಕಾದ್ರೆ ನಂದು ಅಂತ ಹೇಳ್ಕೊಳ್ಳೋ ಲೆವೆಲ್ಗೂ ನಾವು ಓಟೋಗಿರ್ತೀವಿ ತುಂಬ ಚೆನ್ನಾಗಿದೆ ಅಲ್ಲ ಯಾರು ಮಾಡಿ ನಾನು ನಾನು ಮಾಡಿದ್ದು ಅಂತ ಹೇಳ್ಕೊಳ್ಳೋ ಲೆವೆಲ್ಗೆ ಸುಮ್ಮನೆ ಸೈಲೆಂಟ್ ಆಗಿದ್ರೆ ನಾನು ಮಾಡ್ಕೊಂಡಿದ್ದು ಅಂತ ಅಂದ್ಕೋತಾರೆ ಅಂತ ನೋ ಲೆವೆಲ್ಗೂ ಫುಟು ಹೋಗಿರ್ತೀವಿ ಅಂದ್ರೆ ನಾನು ಏನು ಮಾಡ್ದಲೇನೆ ನಂದು ಅಂತ ಹೇಳ್ಕೊಳ್ಳೋ ಲೆವೆಲ್ಗೆ ಹೋಗಿರ್ತೀನಿ ಇದರಿಂದ ಬೇಕಾದಷ್ಟು ಪಾಪಗಳನ್ನ ಮಾಡ್ತಾ ಇರ್ತೀನಿ ಗೊತ್ತಿಲ್ದಲೇನೆ ಅಂತ ಸೊ ಪ್ರಾರಂಭದ ಪ್ರಾರ ಅಜ್ಞಾನಿಗೆ ಜ್ಞಾನಿಗೆ ಇರುವಂತ ಅಂತ ಡಿಫ್ರೆನ್ಸ್ ಅಂತ ಹೇಳಿ ಅವನು ಬಾಡಿನ ನಾನು ಅಂತ ಅಂದ್ಕೊಳ್ದಲೇನೆ ನಾನು ಸೂಕ್ಷ್ಮ ಶರೀರ ಅಲ್ಲ ಅವಸ್ತಾತ್ರಯ ನಾನೆಲ್ಲ ಶರೀರ ಯಾವುದು ನಾನಲ್ಲ ಅನ್ನೋದು ಗೊತ್ತಾ ಮಾಡ್ಕೊಂಡಾದ್ಮೇಲೆ ಅವನು ಕೆಲಸನ ಮಾಡ್ತಾ ಇರ್ತಾನೆ ಅದನ್ನ ಪ್ರಾರಬ್ಧ ಕರ್ಮ ಕರ್ಮಾಣ ಭೋಗದೇವ ಕ್ಷಯ ಇತಿ ಭೋಗೀನ ನಷ್ಟಂ ಭವತಿ ಪ್ರಾರಬ್ಧ ಕರ್ಮಾಣ ಭೋಗದೈವ ಕ್ಷಯ ಇತಿ ಅಂತ ಅಂದ್ರೆ ಈ ಮನಸ್ಥಿತಿನಲ್ಲಿ ಜ್ಞಾನಿಯ ವಸ್ತಿನಲ್ಲಿ ಮಾಡೋದ್ರಿಂದ ಅವನ ಪ್ರಾರಬ್ಧ ಕರ್ಮಗಳೆಲ್ಲದುವೆ ನಾಶ ಆಗಿ ಹೊರಟೋಗುತ್ತೆ ಅಂತ ಹೇಳೋದು ನಾಶ ಆಗೋದು ಅಂತಂದ್ರೆ ಅದರಿಂದ ಹೊಸದಾಗಿ ಯಾವ ಪಾಪ ಪುಣ್ಯಗಳು ಬರೋದ್ರಲ್ಲೇನೆ ಅವನಿಗೆ ಪ್ರಾರಬ್ಧ ಕರ್ಮನ ಹಾಗೆ ಅನುಭವಿಸ್ತಾನೆ ಜ್ಞಾನಿಗೆ ಅಜ್ಞಾನಿಗೆ ನಾವು ಗೊತ್ತಿಲ್ಲದಲ್ಲೇನೆ ಬೇಕಾದಷ್ಟು ಕೆಲಸಗಳನ್ನ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅಂತ ಸಂಚಿತ ಕರ್ಮ ಬ್ರಹ್ಮವಾಹಮಿತಿ ನಿಶ್ಚಯಾತ್ಮಕ ಜ್ಞಾನೇನ ನಶ್ಯತಿ ಅಂತ ನೆಕ್ಸ್ಟ್ ಸಂಚಿತ ಕರ್ಮ ಏನಾಗುತ್ತೆ ಅಜ್ಞಾನಿಗೆ ಜ್ಞಾನಿಗೆ ಅಂತಂದ್ರೆ ನಿಶ್ಚಯಾತ್ಮಕ ಜ್ಞಾನೇನ ಅಂತಂದ್ರೆ ನಿಶ್ಚಯಾತ್ಮಕ ಜ್ಞಾನ ಅಂದ್ರೆ ನಮ್ಗೆ ಸಂಶಯ ಇದೆ ಯಾತ್ರೊಳಗೆ ನಮ್ಗೆ ನಿಶ್ಚಯವಾಗಿ ಗೊತ್ತಿದೆ ಯಾವುದು ನಿಶ್ಚಯವಾಗಿ ಗೊತ್ತಿಲ್ಲ ಏನಪ್ಪಾ ಇದು ಇದು ಬೆಳಗಿದ್ಯೋ ಕಪ್ಗಿದ್ಯೋ ಅಂತಂದ್ರೆ ಬೆಳ್ಗಿದ್ಯೋ ಆಫ್ ವೈಟ್ ಅದು ಅಂದ್ರೆ ಅದು ಕೂಡ ಸರಿಯಾಗಿ ಗೊತ್ತಿಲ್ಲ ನಮ್ಗೆ ಯಾವ್ದು ವೈಟ್ ಅಂತ ಗೊತ್ತಿಲ್ಲ ಯಾತ್ರ ಬಗ್ಗೆನೂ ಸರಿಯಾದ ಜ್ಞಾನ ಗೊತ್ತಿಲ್ಲ ಅಂಥದ್ರೊಳಗೆ ನಾನು ಆ ಆತ್ಮಜ್ಞಾನಿ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಏನಾದ್ರು ಗೊತ್ತಿರುತ್ತೆ ನಮ್ಗೆ ಇಲ್ಲ ಅಜ್ಞಾನಿಗೆ ಏನು ಗೊತ್ತಿಲ್ಲ ನಾನು ದೇಹನೇ ನಾನು ಅನ್ಕೋತೀನಿ ನನ್ನ ಹೆಸರೇ ನಾನು ನನ್ನ ನನ್ನ ಸಂಬಂಧಪಟ್ಟ ವಸ್ತುಗಳು ನನ್ನ ನ ಅಹಂಕಾರ ಮಮಕಾರನೇ ನಾನು ಅನ್ಕೊಂಡು ಜೀವನ ಮಾಡ್ತಾ ಇರ್ತೀನಿ ಆದ್ರೆ ಸಂಚಿತ ಕರ್ಮದಲ್ಲಿ ಜ್ಞಾನಿಗೆ ಏನಾಗುತ್ತೆ ಅಂದ್ರೆ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಮಾಡೋದ್ರಿಂದ ಸಂಚಿತ ಕರ್ಮ ಅನ್ನೋದು ಡಿಸ್ಟ್ರಾಯ್ ಆಗುತ್ತೆ ಅಂತ ಸೊ ಪವರ್ಫುಲ್ ನಾಲೆಡ್ಜ್ ಆ ಅಹಂ ಬ್ರಹ್ಮಾಸ್ಮಿ ಅಂತ ಸೊ ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಕ್ಯಾನ್ಸರ್ ಅಲ್ಲಿ ಬಂದಾಗ ಕ್ಯಾನ್ಸರ್ ಟ್ಯೂಮರ್ ಇದ್ರೆ ಆ ಟ್ಯೂಮರ್ನ ತೆಗೆದು ಬಿಡ್ತಾರೆ ಆದ್ರೂ ಸುತ್ತಲೂ ಮಕ್ಕಳುವೆ ಬೇರೆ ಬೇರೆ ಆ ಕ್ಯಾನ್ಸರ್ ಬೆಳೆಯಬಹುದಾದಂತಹ ಸೆಲ್ಗಳಿರುತ್ತೆ ಆ ಸೆಲ್ಗಳನ್ನ ರೇಡಿಯೋ ಥೆರಪಿ ಮುಖಾಂತರ ಅದನ್ನ ಬರ್ನ್ ಮಾಡ್ತಾರೆ ಅಂದ್ರೆ ಕ್ಯಾನ್ಸರ್ ಸೆಲ್ದು ಗೆಡ್ಡೆಯಾಗಿ ಬೆಳೆದಿದ್ದನ್ನು ಈಚೆ ಕಟ್ ಮಾಡಿ ತೆಗೆದು ಹಾಕಿದ್ರೂ ಒಳಗಡೆ ಇನ್ನೂ ಕ್ಯಾನ್ಸರ್ ಗಳು ಇರೋದ್ರಿಂದ ಅದಕ್ಕೆ ರೇಡಿಯೋ ಥೆರಪಿ ಅಂತ ಒಂದ್ ಮೂವತ್ತು ಮೂವತ್ತೈದು ಸಿಟಿಂಗು ಅದಕ್ಕೆ ಬೇಕಾಗೋ ರೇಡಿಯೇಷನ್ ಅದನ್ನೆಲ್ಲ ಮಾಡುತ್ತಾರೆ ರೇಡಿಯೋ ಥೆರಪಿ ಅಂತ ಆ ರೇಡಿಯೋ ಥೆರಪಿನಲ್ಲಿ ಕ್ಯಾನ್ಸರ್ ಸೆಲ್ಸ್ನ ಹೇಗೆ ಡಿಸ್ಟ್ರಾಯ್ ಮಾಡುತ್ತೋ ಈ ಜ್ಞಾನ ಜ್ಞಾನಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದು ರೇಡಿಯೋ ಥೆರಪಿ ತರ ಅದು ಸಂಚಿತ ಕರ್ಮನೆಲ್ಲ ನಾಶ ಮಾಡುತ್ತೆ ಆ ಒಂದು ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಆ ಅದು ಸಂಚಿತ ಕರ್ಮನ ನಾಶ ಮಾಡತ್ತೆ ಅಂತ ಹಾಗಾಗಿ ಪ್ರಾರಬ್ಧ ಕರ್ಮದಿಂದ ಏನು ಆಗಲ್ಲ ಹಳೇ ಸಂಚಿತ ಕರ್ಮಗಳೆಲ್ಲ ಅದು ನಾಶ ಆಗತ್ತೆ ಅಂತ ಹೇಳಿರೋದು ಏನಂತಂದ್ರೆ ಸಂಚಿತ ಕರ್ಮ ಬ್ರಹ್ಮ ವಿವಾಹಮಿತಿ ನಿಶ್ಚಯಾತ್ಮಕ ಜ್ಞಾನೇನ ನಶ್ಯತಿ ಅಂದ್ರೆ ಡಿಸ್ಟ್ರಾಯ್ ಆಗತ್ತೆ ಅದು ಕಳೆದು ಹೋಗುತ್ತೆ ಅದರಿಂದ ನಾವು ಮುಕ್ತಿ ತೋ ಪಡ್ಕೊಳ್ತೀವಿ ಅಂತ ಜ್ಞಾನ್ ಅಜ್ಞಾನಿಗಾಗಲ್ಲ ಹಾಗೆ ಅಂತ ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳಿದಾರೆ ಆಗಾಮಿ ಕರ್ಮ ಅಪಿ ಜ್ಞಾನೀನ ನಶ್ಯತಿ ಕಿಂಚ ಆಗಾಮಿ ಕರ್ಮಣೀ ದಲಗತ ಜಲವತ ಜ್ಞಾನಿನಾಂ ಸಂಬಂಧೋ ನಾಸ್ತಿ ಅಂತ ಏನ್ ಹೇಳಿದ್ದಾರೆ ಆಗಾಮಿ ಕರ್ಮ ಅಪಿ ಆಗಾಮಿ ಕರ್ಮ ಈ ಪ್ರಾರಬ್ಧ ಕರ್ಮದಿಂದ ಈ ಜೀವ ಹುಟ್ಟಿದೆ ಈ ಜೀವದಲ್ಲಿ ನಾನು ಪ್ರಾರಬ್ಧ ಕರ್ಮ ಅನುಭವಿಸುವಾಗ ಹೊಸದಾಗಿ ಏನೇನ್ ಮಾಡ್ತಾ ಇದ್ದೀನಿ ಅದು ಅಜ್ಞಾನದಿಂದ ಮಾಡ್ತಾ ಇರೋದ್ರಿಂದ ನಮಗೆ ಅಜ್ಞಾನದಿಂದ ಪಾಪ ಪುಣ್ಯದ ಫಲ ಕರ್ಮ ಜಾಸ್ತಿಯಾಗಿ ಕರ್ಮದ ಹೊರೆಯಿಂದ ಇನ್ನೊಂದ್ಸಲ ಹುಟ್ಟಬೇಕಾಗುತ್ತೆ ಆದರೆ ಜ್ಞಾನಿಗೆ ನಾನೇ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆದ್ರಿಂದ ಆಗಾಮಿ ಕರ್ಮ ಅಪಿ ನಶ್ಯತಿ ಅಂದ್ರೆ ಅದು ಕೂಡ ಡಿಸ್ಟ್ರಾಯ್ ಆಗತ್ತೆ ಯಾಕೆ ಅಂತಂದ್ರೆ ಅವನು ಆಗಾಮಿ ಕರ್ಮ ಅಂತಂದ್ರೆ ಅವನಿಗೆ ಜ್ಞಾನ ಬಂದ ಮೇಲೆ ಜ್ಞಾನ ಬರೋ ತನಕ ಅವನಿಗೆ ಇನ್ನು ಪ್ರಾರಬ್ಧ ಕರ್ಮದಲ್ಲೇ ಇರ್ತಾನೆ ಜ್ಞಾನ ಬಂದ ಮೇಲೆ ಅವನು ಮಾಡೋದು ಜ್ಞಾನಿಯಂತೆ ಕರ್ಮ ಮಾಡ್ತಿರ್ತಾನೆ ಅದ್ರೊಳಗೆ ನಶ್ಯತಿ ಅಂತಂದ್ರೆ ಅವನು ನಾನು ದೇಹಾಭಿಮಾನದಲ್ಲಿ ಕೆಲಸ ಮಾಡ್ತಾ ಇರಲ್ಲ ನಾನು ನಾನು ಅಂತ ಕೆಲಸ ಮಾಡ್ತಾ ಇರಲ್ಲ ಅವನು ಕರ್ಮ ಹೀಗೆ ಮಾಡಬೇಕು ಅಂತ ಮಾಡ್ತಾ ಇರ್ತಾನೆ ಹಾಗಾಗಿ ಅವನಿಗೆ ಆಗಾಮಿ ಕರ್ಮ ಅಂದ್ರೆ ಹೊಸದಾಗಿ ಯಾವ ಪಾಪ ಪುಣ್ಯನು ಸಂಪಾದನೆ ಮಾಡೋಕೆ ಅಹಂಕಾರ ರಹಿತವಾಗಿ ಅವನ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಯಾರ ಹೊಗಳಿಕೆಯಿಂದ ಏನು ಆಗಬೇಕಾಗಿಲ್ಲ ಯಾರು ತೆಗಳಕೆ ಮಾಡಿದರೂ ಅವ್ನಿಗೇನು ಬೇಜಾರಾಗಿಲ್ಲ ಸೊ ಅವನು ಪಾಡ್ಗೆ ಅವನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಯಾಕೆಂದ್ರೆ ದೇಹಾಭಿಮಾನನೇ ಇಲ್ದಲೆ ಇದ್ರಿಂದ ಅಹಂಕಾರ ಮಮಕಾರ ಎರಡು ಇಲ್ದಲೇನೆ ಕೆಲಸ ಮಾಡ್ತಾ ಇರೋದ್ರಿಂದ ಅವನಿಗೆ ಆಗಾಮಿ ಕರ್ಮದಲ್ಲಿ ಯಾವ ಹೊಸ ಕರ್ಮಗಳು ಆಗಲ್ಲ ಅದರಿಂದ ಸಂಬಂಧಿನೋ ನಾಸ್ತಿ ಅಂತಂದ್ರೆ ಆಗಾಮಿ ಕರ್ಮದಲ್ಲಿ ಜ್ಞಾನಿಗೆ ಯಾವ ರಿಲೇಶನ್ಶಿಪ್ಪು ಇಲ್ದಲೆ ಆಗಾಮಿ ಕರ್ಮ ಆಲ್ಸೋ ನಶ್ಯತಿ ಅಂತಂದ್ರೆ ಇಟ್ ಈಸ್ ಆಲ್ಸೋ ಗೆಟ್ ಡಿಸ್ಟ್ರಾಯ್ಡ್ ಅದು ಕೂಡ ಝೀರೋ ಆಗುತ್ತೆ ಅವನು ಹೇಗೆ ಆಗಾಮಿ ಕರ್ಮ ಮಾಡ್ತಾನೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳಿದ್ದಾರೆ ನಲಿನಿ ಜಲ ನಲಿನಿ ದಲ ದಲಗತ ಜಲವತ್ ಅಂತ ಹೇಳಿದ್ರು ನಲಿನಿ ದಲಗತ ಜಲವತ್ ಅಂತಂದ್ರೆ ಇದೊಂದು ಉದಾಹರಣೆ ಹೇಗೆ ಅಂತಂದ್ರೆ ಕೆಸರಿನಲ್ಲಿ ಕಮಲ ಇದೆ ಕಮಲದ ಎಲೆ ಹರಳಿದೆ ನೀರಲ್ಲಿ ಆ ನಲಿನಿ ದಲಗತ ಜಲವತ್ ಅಂತಂದ್ರೆ ಆ ಒಂದು ಕಮಲದ ಎಲೆಯದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನಂತಂದ್ರೆ ಆ ಕಮಲದ ಎಲೆ ನೀರಿನ ಒಳಗಡೆನೆ ಇದೆ ನೀರಿನ ಒಳಗಡೆನೆ ಹುಟ್ಟಿದೆ ಕೆಸರ ಒಳಗಡೆ ಹುಟ್ಟಿದೆ ಆದ್ರೂ ಒಂಚೂರು ಕೆಸರ ಅಂಟಿಕೊಂಡಿಲ್ಲ ಅದಕ್ಕೆ ನೀರಿನ ಒಳಗಡೆನೆ ಇದೆ ಆದ್ರೆ ಒಂಚೂರು ಚೂರು ಒದ್ದೆ ಆಗಿಲ್ಲ ಅದ್ರ ಮೇಲೂ ನೀರು ಇದೆ ನೀರಿನ ಹನಿಗಳೆಲ್ಲ ಬರುತ್ತೆ ಈ ಕಡೆಯಿಂದ ಆ ಕಡೆ ಗಾಳಿ ಬೀಸಿದ್ರೆ ಆ ಕಡೆ ಹೊರಟೋಗುತ್ತೆ ಆದ್ರೂ ಎಲೆ ಮೇಲೂ ಒದ್ದೆ ಆಗಿಲ್ಲ ಕೆಳಗೂ ಒದ್ದೆ ಆಗಿಲ್ಲ ಯಾವ ಹೆಸರು ಮಾಡ್ಕೊಂಡಿಲ್ಲ ಹಾಗೆ ಜ್ಞಾನ ಎನ್ಸ್ಕೊಂಡು ಇದೇ ಸಂಸಾರದಲ್ಲಿ ಅವನ್ ಕೆಲಸ ಮಾಡ್ತಾ ಇದ್ರು ಯಾವ್ದಕ್ಕೂ ಅಂಟ್ಕೊಳ್ಳದಲ್ಲೇನೆ ಸಂಸಾರದಲ್ಲಿ ಇರುವಂತ ಯಾವ ವಿಚಾರಗಳಿಗೂ ಅಂಟ್ಕೊಳ್ಳದಲ್ಲೇನೆ ಅಂದ್ರೆ ಕೆಲಸ ಮಾಡ್ತಾ ಇದ್ದಾನೆ ಇದ್ ನಾನ್ ಮಾಡ್ತಾ ಇದ್ದೀನಿ ಅಥವಾ ನನ್ ನನಗೆ ಹೆಸರು ಬರುತ್ತೆ ನಂದು ನಂದು ಅಂತ ಅವನು ನಾವು ಯಾವ್ದು ಹೆಸರು ಬರದಲ್ಲೇ ಇದ್ರೆ ಕೆಲಸ ಮಾಡಕ್ ರೆಡಿನೇ ಇಲ್ಲ ನಾವು ಆದ್ರೆ ಅವನ ಹೆಸರು ಇಲ್ದನೇನೆ ಕೆಲಸ ಮಾಡಕ್ಕೆ ರೆಡಿ ಇದ್ದಾನೆ ಅವನಿಗೆ ಬಂದಿರೋ ಕೆಲಸಗಳನ್ನ ಆ ತರ ಮಾಡ್ತಾ ಇರೋದ್ರಿಂದ ನಲಿನಿ ಜಲಗತ ದಲವತ್ತ ಹಾಗೆ ಜ್ಞಾನಿನೋ ಜ್ಞಾನೀನಾಮ್ ಸಂಬಂಧೋ ನಾಸ್ತಿ ಆ ಜ್ಞಾನಿ ನೋಡನು ಕೂಡ ಈ ತರ ಕಮಲದ ಎಲೆ ಮೇಲೆ ನೀರಿನ ತರ ಹೇಗೆ ಅಂಟ್ಕೊಳ್ಳಲ್ವೋ ಆ ತರ ಅವನು ಜ್ಞಾನಿಯೇ ಮಾಡ್ತಾ ಇರೋ ಕೆಲಸಗಳು ಅವನಿಗೆ ಅಂಟಿಸ್ಕೊಳದಲ್ಲೇನೆ ಸಮಾಜಕ್ಕೂ ಅವನು ಅಂಟಕೊಳ್ದಲ್ಲೆನೆ ಅವನ ಹಾಗೆ ಒಂದು ಮನಸ್ಥಿತಿನ ತಲುಪಿ ಅವನು ಹಾಗೆ ಮಾಡೋದ್ರಿಂದ ಅವನಿಗೆ ಈ ಆಗಾಮಿ ಕರ್ಮಗಳು ಬರೋದಿಲ್ಲ ಯಾಕೆಂದ್ರೆ ನಾವು ಮುಂಚೆನೆ ಹೇಳಿದ್ದು ನಾವು ಕರ್ಮದಲ್ಲಿ ಮಾಡ್ತಾ ಇರುವ ಇಂಟೆನ್ಷನ್ ಏನಿದೆ ನಮ್ಮ ಉದ್ದೇಶ ಏನಿದೆ ಅದರಿಂದ ಕರ್ಮ ಮಾಡ್ತಾ ಇದೀವಿ ನಮ್ಮ ಉದ್ದೇಶನೇ ಕರ್ಮ ನಾನು ಬೈಕೊಂಡು ಮಾಡ್ತಾ ಇದ್ರು ಅಡ್ಗೆ ನಾನ್ ಚೆನ್ನಾಗಿ ಮೇಲ್ಮೇಲೆ ಮೇಲೆ ತಮಾಷೆ ನಾನು ಎಲ್ಲ ತುಂಬಾ ಲವ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂದ್ರೆ ನನ್ನ ಇಂಟೆನ್ಶನ್ ಅಲ್ಲಿ ಬೈಕೊಂಡು ಅಯ್ಯೋ ಮಾಡ್ಬೇಕಲ್ಲ ನನ್ ಕರ್ಮ ನಾನು ಅಡಿಗೆ ಮನೆಗೆ ಹಾಕ್ಬಿಟ್ಟಿದ್ದಾರೆ ನನಗೇನು ಬೆಲೆ ಇಲ್ಲ ಹಾಗೆ ಹೀಗೆ ಅನ್ಕೊಳ್ಳೋದು ಆಫೀಸಲ್ಲಿ ಸುಮ್ಮನೆ ದುಡಿತಾ ಇದ್ದೇನೆ ಕತ್ತೆ ತರ ನಾನು ಮಾಡಿದ ಕೆಲ್ಸ ಎಲ್ಲ ಬೇರೆಯವ್ರು ಯಾರೋ ಇದಾಗ್ತಾ ಇದೆ ಆ ತರ ಅನ್ಕೊಂಡು ನನಗೆ ಸಂಬಳ ಬರ್ತಾ ಇದೆ ಅಲ್ವಾ ಸೊ ಆ ಸಂಬಳಕ್ಕಾದ್ರೆ ಏನಾದ್ರು ಕೆಲಸ ಮಾಡ್ಬೇಕಲ್ಲ ಶ್ರದ್ಧೆಯಿಂದ ಅಂತ ನಾನು ಅಂದ್ಕೊಳ್ಳೋದಕ್ಕೆ ಸೊ ನನ್ನ ಜೀವನದ ಕರ್ತವ್ಯ ಅಂತ ಅಂದ್ಕೊಂಡು ಮಾಡೋದಕ್ಕೆ ಮಾಡದಲ್ಲೇನೆ ಹೆಸರಿಗೋಸ್ಕರನೇ ಮಾಡ್ತಾ ಇರ್ತೀವಿ ಏನಾದ್ರೂ ಲಾಭ ಆಗಿದೆ ಅಂತಾನೆ ಮಾಡ್ತಾ ಇರೋದು ಅಜ್ಞಾನಿ ಜ್ಞಾನಿ ಆದ್ರೆ ಹಾಗೇನು ಮಾಡಲ್ಲ ಅದರಿಂದ ಆಗಾಮಿ ಕರ್ಮ ಅಪಿ ನಶ್ಯತಿ ಅಂತ ಹೇಳಿದ ಅದು ಕೂಡ ನಾಶ ಆಗುತ್ತೆ ಅಂತ ಸೊ ಅದು ಒಂದು ಇದಿಷ್ಟೇ ಈ ಜ್ಞಾನಿಯ ಆಗಾಮಿ ಕರ್ಮದ ಬಗ್ಗೆ ಹೇಳಿದ್ದಾರೆ ಅವನ ಜ್ಞಾನಿಯ ಮನಸ್ಥಿತಿ ಹೇಗಿರುತ್ತೆ ಅಂತ ಅನ್ನೋದು ಇದೆ ಇವತ್ತೇ ಹೇಳಕ್ ಆಗಲ್ಲ ಅದೊಂದು ಸ್ವಲ್ಪ ಮುಂದಿನ ಪಾಠದಲ್ಲಿ ಹೇಳ್ತೀನಿ ಅದೊಂದು ನಾಲ್ಕೈದು ಲೈನ್ ಇದೆ ಅದನ್ನ ಮುಂದಿನ ಪಾಠ ಹೇಳ್ಬಿಟ್ರೆ ಒಂದು ಕ್ಲಾಸ್ ಆಗುತ್ತೆ ಅದಾದ್ಮೇಲೆ ಪೂರ್ತಿ ಕರ್ಮತಿಯರಿನ ಒಂದ್ ಸ್ವಲ್ಪ ಒಂದು ಕ್ಲಾಸಲ್ಲಿ ಡೀಟೈಲ್ ಆಗಿ ನಿಮ್ಗೆ ಅರ್ಥ ಆಗೋತರ ಡೇ ಟು ಡೇ ಎಕ್ಸಾಂಪಲ್ಲಿ ಹೇಳ್ಬಿಟ್ಟು ಕೊನೆಗೆ ನಾಲ್ಕು ಲೈನ್ ಮೇ ಬಿ ಇನ್ನೊಂದು ಎರಡು ಕ್ಲಾಸ್ ಅಥವಾ ಮೂರು ಕ್ಲಾಸ್ ಅಲ್ಲಿ ತತ್ವಬೋಧ ಮುಗಿಯುತ್ತೆ ಅಂತ ಅಂದ್ಕೊಂಡಿದೀನಿ ಇವತ್ತು ಹದಿನೈದು ನಿಮಿಷ ಮುಂಚೆ ಆದ್ರೂ ಮುಂದಿನ ಟಾಪಿಕ್ ತಗೊಳ್ಳಲ್ಲ ಯಾಕೆಂದ್ರೆ ಜ್ಞಾನಿಯ ಅವಸ್ಥೆ ಹೇಗಿದೆ ಅಂತಂದ್ರೆ ಕಿಂಚ ಜ್ಞಾನಿನ ಸ್ತುವಂತಿ ಭಜಂತಿ ಅರ್ಚಯಂತಿ ತಾನ್ ಪ್ರತಿ ಜ್ಞಾನೀಕೃತ ಆಗಾಮಿ ಪುಣ್ಯಂ ಏ ಜ್ಞಾನಿನ ನಿಂದಂತಿ ದ್ವಿಷಂತಿ ದುಃಖ ಪ್ರದಾನಂ ಕು ತಾನ್ ಪ್ರತಿ ಸರ್ವಮಾಗಾಮಿ ಕ್ರಿಯಮ ಯದವಾಚ್ಯಂ ಕರ್ಮ ಪಾಪಾತ್ಮಕ ತತ್ ಗತಿ ಸಹೃದ ಪುಣ್ಯಕೃತ ದುಹೃದ ಪಾಪಕೃತ ಗೃಹ್ನಂತಿ ಇತಿ ಅಂತ ಅನ್ನೋದಿಷ್ಟವೇ ಅವನ ಜ್ಞಾನಿಯ ಮನಸ್ಥಿತಿ ಹೇಗಿದೆ ಅಂತ ಅನ್ನೋದನ್ನ ಹೇಗೆ ಅವನ ಮನಸ್ಥಿತಿ ಇದೆ ಅನ್ನೋದನ್ನ ಮುಂದ ತರಗತಿನಲ್ಲಿ ನೋಡೋಣ ಇವತ್ತಿಗೆ ಜ್ಞಾನಿಗೂ ಅಜ್ಞಾನಿಗೂ ಪ್ರಾರಬ್ಧ ಕರ್ಮದಲ್ಲಿ ಇಬ್ರು ಅನುಭವಿಸ್ತಾರೆ ಅಜ್ಞಾನಿ ಬೈಕೊಂಡು ನನ್ಗೆ ಹೆಸರು ಬರಲಿಲ್ಲ ಅಂತ ದುಃಖ ಪಟ್ಕೊಂಡು ನಾನು ಏನ್ ಮಾಡಿದ್ರು ಇಷ್ಟೇ ಅಂತ ಅನ್ಕೊಂಡು ಒದ್ದಾಡ್ಕೊಂಡು ಅವನು ಕರ್ಮಾನ ಮಾಡ್ತಾ ಇರ್ತಾನೆ ಇವನು ನನ್ನ ಪಾಲಿಗೆ ಬಂದಿರೋದು ಇದು ನನಗೆ ಅಲಾಟ್ ಆಗಿದೆ ನನಗೆ ಈ ಜೀವ ಈ ಜೀವದಲ್ಲಿ ಏನ್ ಕರ್ಮ ಬಂದಿದೆಯೋ ಬಂದ ಹಾಗೆ ಸ್ವೀಕರಿಸ್ತೀನಿ ಯಾವುದೋ ಗೊಣಗದಲ್ಲೇನೆ ನಾನು ಮಾಡ್ತಾ ಇಲ್ಲ ನಾನು ಮೂಲಕ ನಡೀತಾ ಇದೆ ಅಂತ ಅನ್ನೋ ದೃಷ್ಟಿನಲ್ಲಿ ಮಾಡೋದ್ರಿಂದ ಅವನಿಗೆ ಆಗಾಮಿ ಕರ್ಮ ಆಗ್ಲಿ ಸಂಚಿತ ಕರ್ಮ ಆಗ್ಲಿ ಯಾವುದು ಬರಲ್ಲ ಅಂತ ಹೇಳಿ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಓಂ ಸರ್ವೇ ಭವಂತ ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೀತ್ ಓಂ ಶಾಂತಿ 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 हरिः ओम् श्रीगुरुभ्यो नमः हरिः ओम्